ಗೆಳೆಯರು ನಮಸ್ಕಾರ ವಿಕ್ರಮಾರ್ಜುನ ವಿಜಯದ ಚರ್ಚೆಯನ್ನು ನಾವು ಮುಂದುವರಿಸಿಕೊಂಡು ಹೋಗೋಣ ಕಳೆದ ಸಂಚಿಕೆಯಲ್ಲಿ ಬಹಳ ಮುಖ್ಯವಾಗಿರುವಂತಹ ದುಶ್ಶಾಸನ ವಧಾ ಪ್ರಕರಣವನ್ನ ಗಮನಿಸಿದ್ವಿ ಅದಾದ ನಂತರ ಹೇಗೆ ಅರ್ಜುನ ಮತ್ತೆ ಕರ್ಣನ ವಿರುದ್ಧ ಯುದ್ಧಕ್ಕೆ ಮುಖ ಮಾಡಿ ಬರ್ತಾನೆ ಆ ನಡುವೆ ಕರ್ಣನ ಮಗನಾದಂತಹ ವೃಷ್ಯ ಹೇಗೆ ಅಡ್ಡ ಬಂದು ಅವನನ್ನ ಕೃಷ್ಣನ ಆಣತಿಯಂತೆ ಅರ್ಜುನ ಸಂಹಾರ ಮಾಡುತ್ತಾನೆ ಅನ್ನೋದನ್ನ ನಾವು ಗಮನಿಸಿದ್ವಿ ಈ ದಿನ ಇವತ್ತಿನ ಸಂಚಿಕೆಯಲ್ಲಿ ಕರ್ಣ ಮತ್ತು ಅರ್ಜುನರ ಯುದ್ಧ ನಡೆಯುವಂತದ್ದು ಮತ್ತು ಕರ್ಣನ ಸಂಹಾರ ಆಗುವಂಥದ್ದು ಕರ್ಣನ ಅಂತ್ಯ ಆಗುವಂಥದ್ದನ್ನ ಗಮನಿಸ್ತೀವಿ ಈಗ ಕರ್ಣ ಮತ್ತು ಅರ್ಜುನರು ಮುಖಾಮುಖಿಯಾಗಿ ನಿಂತಿರುವಾಗ ಮೊದಲು ವಾಗ್ಯುದ್ಧಗಳು ನಡೆಯುತ್ತವೆ ಒಬ್ಬರಿಗೊಬ್ರು ಮೂದಲಿಸ್ತಾರೆ ಆಡ್ಕೊಳ್ತಾರೆ ವ್ಯಂಗ್ಯ ಮಾಡ್ತಾರೆ ನೀನು ಹಾಗೆ ನೀನು ಹೀಗೆ ನೀನು ಅಲ್ಲ ನೀನು ಹೇಳಿ ಹೀಗೆ ಒಂದಷ್ಟು ಆಡಿಕೊಳ್ಳುವಂತಹ ಪ್ರಕರಣ ಇಬ್ರು ಕೂಡ ಎರಡು ಉಪಾಳದಿಂದ ಮಾನಸಿಕವಾಗಿ ಒಬ್ರಿಗೊಬ್ರು ಘಾಸಿಗೊಳಿಸುತ್ತಾರೆ ಇದು ಒಂದು ಯುದ್ಧದ ತಂತ್ರ ಕ್ರಿಕೆಟ್ ನಲ್ಲಿ ನೀವು ಆಸ್ಟ್ರೇಲಿಯನ್ ಟೀಮ್ ನ ಗಮನಿಸಿದ್ರೆ ಸ್ಲೆಡ್ಜಿಂಗ್ ಅಂತ ಏನ್ ಮಾಡ್ತಾರೆ ಪ್ರತಿ ಹಂತದಲ್ಲೂ ಬ್ಯಾಟ್ಸ್ಮನ್ಗೆ ಅವರು ಪ್ರೊವೋಕ್ ಮಾಡುತ್ತಾರೆ ಹಾಗೇನಾಗುತ್ತೆ ಬ್ಯಾಟ್ಸ್ಮನ್ ಬ್ಯಾಟ್ಸ್ಮನ್ನ ಕಾನ್ಸಂಟ್ರೇಷನ್ ಬೇರೆ ಕಡೆ ಹೋಗುತ್ತೆ ಕರೆಕ್ಟ್ ಆಗಿ ಅವನು ಬ್ಯಾಟಿಂಗ್ ಆಗಲ್ಲ ಒಂದು ಔಟ್ ಆಗ್ತಾನೆ ಅಥವಾ ರನ್ ಗಳನ್ನ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಇದೇ ಒಂದು ರೀತಿಯಾದಂತಹ ತಂತ್ರಗಾರಿಕೆ ಮೊದಲು ಕರ್ಣಾರ್ಜುನರು ಒಬ್ಬರು ಮೇಲೆ ಒಬ್ರು ಪ್ರಯೋಗವನ್ನ ಮಾಡ್ತಾರೆ ನೂರ ಎಪ್ಪತ್ತನೇ ಭಾಗವನ್ನ ಗಮನಿಸಿ ಮಗನ ಅಳಲೊಂದು ಭೂಪತಿಯ ತಮ್ಮನಳು ಆದ ಅಳಲೊಂದು ನೊಂದು ಬಿನ್ನಗೆ ಮೊಗದಿಂದ ಕುಂದಿ ಫಣಿಕೇತನನ ಈರ್ದಳಲೊಂದು ತನ್ನನು ಆವಗೆಯ ಉರಿಯ ಅಳ್ವವೋಲ್ ಅಳುರೆ ಮಗನ ಅಳಲು ಮಗಸತ್ ಹೋಗಿದ್ದಾನೆ ವೃಷಸೇನ ಕಣ್ಣು ಮುಂದೆ ಸತ್ತು ಹೋಗಿದನೇ ಅರ್ಜುನನ ಬಾಣದಿಂದ ಭೂಪತಿಯ ತಮ್ಮನೊಳು ಆದ ಅಳಲೊಂದು ಭೂಪತಿ ದುರ್ಯೋಧನ ದುರ್ಯೋಧನನ ತಮ್ಮ ದುಶಾಸನನ ವಧೆಯಾಗಿದೆ ಭೀಮನ ಮುಖಾಂತರವಾಗಿ ನೊಂದು ಭಿನ್ನಗೆ ಮೊಗದಿಂದ ಕುಂದಿ ಚಿಂತಾಕ್ರಾಂತನಾಗಿ ಕತ್ತಲನ ಮುಖವನ್ನ ಬಾಡಿದ ಹಾಗೆ ಮಾಡಿಕೊಂಡು ಬಹಳ ದುಃಖದಿಂದ ಕುಂದು ಹೋಗಿದೆ ಅದು ಫಣಿಕೇತನನ ಇರ್ದಳಲೊಂದು ಫಣಿಕೇತನನ ಅಂದ್ರೆ ದುರ್ಯೋಧನ ಫಣಿ ಅಂದ್ರೆ ಹಾವು ಹಾವಿನ ಧ್ವಜ ಉಳ್ಳಂತಹ ಏನಿದ್ದಾನೆ ಅವನ ಮಾನಸಿಕವಾದಂತಹ ಪರಿಸ್ಥಿತಿ ಕೂಡ ಅಷ್ಟೇನ್ ಚೆನ್ನಾಗಿಲ್ಲ ಎಲ್ಲರನ್ನು ಕಳ್ಕೊಳ್ತಾ ಇರುವಂತಹ ದುಃಖ ಅವನಿಗೂ ಇದೆ ಆ ಒಂದು ಭಾರವೂ ಕೂಡ ಈಗ ಕರ್ಣನ ಮೇಲಿದೆ ಮಗಸತ್ತು ಹೋಗಿದ್ದಾನೆ ರಾಜನ ತಮ್ಮನಾದಂತಹ ದುಶ್ಯಾಸನ ಸತ್ತು ಹೋಗಿದ್ದಾನೆ ರಾಜನು ಕೂಡ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾನೆ ಈ ಎಲ್ಲಾ ದುಃಖಗಳು ಉಮ್ಮಳಿಸಿ ಬರ್ತಾ ಇದೆ ಮುಖ ಕುಂದು ಹೋಗಿದೆ ತನ್ನನ್ನು ಆವಗೆಯ ಉರಿಯ ಅಳಲ್ವೋಳ್ ಅಳುರೇ ವ್ಯಾಪಿಸ್ತಾ ಇದೆ ಆ ಆವಗೆ ಎನ್ನುವಂತಹ ಬೆಂಕಿ ಫರ್ನೇಸ್ ಅಂತ ಏನು ಹಿಂದೆ ಹೇಳಿದ್ದೆ ಆ ರೀತಿಯಾಗಿ ಒಡಲಿನಲ್ಲಿ ಮನಸ್ಸಿನಲ್ಲಿ ಆ ರೀತಿ ಬೆಂಕಿಯ ಜ್ವಾಲೆ ಅವನನ್ನ ಕವಿತಾ ಇದೆ ವ್ಯಾಪಿಸ್ತಾ ಇದೆ ತನ್ನ ನೆಗಳ್ತೆಗೆ ಮುಯ್ವನಾಂತು ಮುಂ ಪೊಗಳಿಸಿ ನೆನೆದು ಕರ್ಣನು ಅಸುಂಗೊಳೆ ಬಂದು ತಾಗಿದನ್ ಹೀಗೆ ತನ್ನ ಹಿನ್ನೆಲೆಯನ್ನೆಲ್ಲ ನೆನೆಸ್ಕೊಳ್ತಾ ಇದ್ದಾನೆ ಈಗ ವಿಶೇಷವಾಗಿ ದುರ್ಯೋಧನನ ಪರಿಸ್ಥಿತಿಯನ್ನು ನೆನೆಸ್ಕೊಳ್ತಾ ಇದ್ದಾನೆ ಯಾವ ದುರ್ಯೋಧನ ತನ್ನ ಮೇಲೆ ನಂಬಿಕೆಯನ್ನಿಟ್ಟುಕೊಂಡು ಯುದ್ಧಕ್ಕೆ ಬುಂದಾಳತ್ವವನ್ನಾಗಿ ಕರ್ಣನಿಗೆ ವಹಿಸಿಕೊಟ್ಟು ನಂಬಿಕೆಯಿಂದ ಕಳಿಸಿಕೊಟ್ಟಿರ್ತಾನೆ ಅಂಗರಾಜಾಧಿಪತಿಯಾಗಿ ಮಾಡಿರ್ತಾನೆ ಇವೆಲ್ಲವೂ ಕೂಡ ಅವನು ನೆನೀತಾ ಇದ್ದಾನೆ ಇಲ್ಲಿಂದ ಬಂದೆ ನಾನು ಅನ್ನೋದೆಲ್ಲ ನೆನೆಸ್ಕೊಂಡು ಬಹಳ ಟೆನ್ಷನ್ ಇದೆ ಅವನಿಗೆ ಆತಂಕ ಇದೆ ಎಲ್ಲವನ್ನ ತಗೊಂಡು ಈಗ ಯುದ್ಧ ರಂಗಭೂಮಿಯಲ್ಲಿ ಅರ್ಜುನನನ್ನ ಫೇಸ್ ಟು ಫೇಸ್ ಆಗಲಿಕ್ಕೆ ಬಂದು ನಿಲ್ಲುವಂತದ್ದು ಕರ್ಣನ ಅಸುಂಗೊಳೆ ಬಂದು ಆಗಿದನು ಹೀಗೆ ಈಗ ಫೇಸ್ ಟು ಫೇಸ್ ಬಂದು ನಿಂತಾಗ ಒಂದು ಬದಿಯಲ್ಲಿ ಕೃಷ್ಣ ಅರ್ಜುನರಿದ್ದಾರೆ ಇನ್ನೊಂದು ಬದಿಯಲ್ಲಿ ಶಲ್ಯ ಮತ್ತು ಕರ್ಣರಿದ್ದಾರೆ ನೂರ ಎಪ್ಪತ್ತ ಎರಡನೇ ಭಾಗವನ್ನ ಗಮನಿಸಿ ಆದಿತ್ಯನ ಸಾರಥಿ ಬೆರಗಾದಂ ಬಹಳ ಮುಖ್ಯವಾದಂತಹ ಸಾರಥಿಗಳ ಪಟ್ಟಿಯನ್ನು ನಾನು ನನ್ನ ಹೇಳಿದ್ದೆ ಕೃಷ್ಣ ಶಲ್ಯ ಮಾತಾಳಿ ಅರುಣ ನಳ ಹೀಗೆ ಈಗ ಆದಿತ್ಯನ ಸಾರಥಿಯೇ ಬೆರಗಾಗಿದ್ದಾನಂತೆ ನೋಡಿ ಯಾರು ಅರುಣ ಸೂರ್ಯನ ಸಾರಥಿಯಾದಂತಹ ಅರುಣ ಇದನ್ನ ಬಹಳ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಮಾತಾಳಿ ಮಾತುಗೆಟ್ಟಂ ಇಂದ್ರನ ಸಾರಥಿಯಾದಂತಹ ಮಾತಾಳಿ ಕೂಡ ಏನು ಹೇಳದ ಸ್ಥಿತಿಯಲ್ಲಿದ್ದಾನೆ ಏನಕ್ಕೆ ಅಂತ ಹೇಳಿದ್ರೆ ದುರದಳ್ ಚೋದಿಸೆ ಹರಿಯುಂ ಶಲ್ಯನು ಮಾದರದಿಂ ನರನ ದಿನಪತನಯನ ರಥಮಂ ಅರುಣಾ ಮತ್ತು ಮಾತಾಳಿಯೇ ಶ್ರೇಷ್ಠವಾದಂತಹ ಸಾರಥಿಗಳು ಅವರಿಗಿಂತ ದೊಡ್ಡ ಶ್ರೇಷ್ಠ ಸಾರಥಿಗಳಾದಂತಹ ಕೃಷ್ಣ ಮತ್ತು ಶಲ್ಯರು ಅವರವರ ರಥವನ್ನು ಓಡಿಸುವುದನ್ನ ಗಮನಿಸಿ ಆಶ್ಚರ್ಯಚಕಿತರಾಗ್ತಾರೆ ಮಾತುಗೆಟ್ಟವರಾಗ್ತಾರೆ ಇದೊಂದು ವರ್ಣನೆ ಅಷ್ಟೇ ಪಂಪನ ಅಡಿಷನ್ ಇದು ಸ್ವತಃ ಅರುಣ ಮತ್ತು ಮಾತಾಳಿಯೇ ಕೃಷ್ಣ ಮತ್ತು ಶಲ್ಯ ಸಾರಥಿಯಾಗಿ ರಥವನ್ನು ಚಲಾಯಿಸುತ್ತಿರುವುದನ್ನ ನೋಡಿ ದಿಗ್ಭ್ರಮೆಗೊಳ್ಳುತ್ತಾರೆ ಅಷ್ಟು ಅದ್ಭುತವಾಗಿ ನಡೆಸುತ್ತಿದ್ದಾರೆ ಅಂತ ಹೇಳಿ ಈಗ ಅರ್ಜುನ ಸ್ವಲ್ಪ ಮಟ್ಟಿಗೆ ಕರ್ಣನನ್ನ ಕೆಣಕುವಂತದ್ದು ನೂರ ಎಪ್ಪತ್ ಮೂರನೇ ಕಾವ್ಯ ವಿಭಾಗ ಪಿರಿದು ನಿನ್ನಂ ದುರ್ಯೋಧನಂ ನಿನಗೆ ಎನ್ನುಳಂಪಿರಿದು ಕಲುಷಮ ಕರ್ಣಂ ಗೊಡ್ಡಿತು ಭಾರತ ಬು ಏಂ ಬೆಸಂಪಿರಿದು ನಿನಗಂ ರಾಗಂ ಮಿಕ್ಕಿರ್ದ ಅರ್ಗುವಿನ ಸೂನು ನಿರ್ನರಂ ಅಳಿಯು ನೋಡುತ್ತಾ ಇಂತಿರ್ದೇ ಇರ್ಪುದು ಪಾಳಿಯೇ ಒಂದು ಕಡೆ ದುರ್ಯೋಧನನ ಸ್ನೇಹನೋ ಸ್ವಾಮಿ ನಿಷ್ಠೆಯೋ ಒಂದು ಕಡೆ ಇದೆ ಮತ್ತೊಂದು ಕಡೆ ನನ್ನ ಮೇಲಿನ ದ್ವೇಷ ಇದೆ ನಿನಗೆ ನಿನಗೆ ಎನ್ನುಳಂಪಿರಿದು ಕಲುಷಂ ಕರ್ಣಂಗುಡ್ಡಿತು ಭಾರತವು ಇದು ಬಹಳ ವಿಶೇಷವಾದಂತದ್ದು ಒಂದು ಕಡೆ ಅರ್ಜುನ ಮೂದಲಿಸ್ತಾ ಇರುವಂತಹ ರೀತಿಯಲ್ಲೂ ಕಾಣ್ತಾ ಇದೆ ಮತ್ತೊಂದು ಕಡೆ ಕರ್ಣನ ನಿಜವಾದಂತಹ ಪರಿಸ್ಥಿತಿಯು ಕೂಡ ಇಲ್ಲಿ ಬಹಳ ರಿಫ್ಲೆಕ್ಟ್ ಆಗ್ತಾ ಇದೆ ಬಹಳ ಒಳ್ಳೆಯ ಸಾಲ ಇದು ಅರ್ಜುನನೇ ಹೇಳ್ತಿದ್ದಾನೆ ಒಂದು ಕಡೆ ನಿನಗೆ ದುರ್ಯೋಧನ ನಿಷ್ಠೆ ಇದೆ ಮತ್ತೊಂದು ಕಡೆ ನನ್ನ ಮೇಲಿನ ದ್ವೇಷ ಇದೆ ನಿನಗೆ ಹಾಗಾಗಿ ಕರ್ಣಂಗುಡ್ಡಿತು ಭಾರತ ಸಹೃದಯನಿಗೆ ಅಂದ್ರೆ ಓದುವನಿಗೆ ಇದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಕಡೆ ದುರ್ಯೋಧನ ಒಂದು ಕಡೆ ಈತ ಸಹೋದರ ಕೂಡ ಹೌದು ಈ ನಡುವೆ ಈ ತಿಕ್ಕಾಟದಲ್ಲಿ ಸಿಲುಕಿಕೊಂಡು ಒದ್ದಾಡ್ತಿರುವಂತದ್ದು ಕರ್ಣ ಕರ್ಣಂಗುಡ್ಡಿತು ಭಾರತ ಅನ್ನುವಂಥದ್ನ ಬಹಳ ಸೊಗಸಾಗಿ ಅರ್ಜುನ ಮುಖಾಂತರವಾಗಿ ಅವನ ದೃಷ್ಟಿಕೋನದಲ್ಲಿ ಹೇಳ್ತಿರುವಂತದ್ದು ಅಥವಾ ಓದುಗನೆಗೆ ಬಹಳ ಬೇರೆ ರೀತಿಯಾಗಿ ಕಾಣುವಂಥದ್ದು ಬಹಳ ವಿಶಿಷ್ಟವಾದಂತದ್ದು ಹೀಗೆ ಒಂದಷ್ಟು ಕಾಲೆಳೆಯುವಂತಹ ಪ್ರಸಂಗ ಆಗುತ್ತೆ ಹೆಚ್ಚು ಡೀಟೇಲ್ಸ್ ನಮಗೆ ಇಲ್ಲಿ ಬೇಡ ಆ ಒಂದು ಲೈನ್ ಚೆನ್ನಾಗಿತ್ತು ಹಾಗಾಗಿ ನಾನು ಅದನ್ನ ಗುರುತಿಸಿದ್ದೇನೆ ಹೀಗೆ ಒಂದಷ್ಟು ಒಂದಕ್ಕೊಂದು ಮಾತು ಬೆಳಿತಾ ಬೆಳಿತಾ ಕರಡ ಅದಕ್ಕೆ ಒಂದಷ್ಟು ರಿಪ್ಲೈಗಳನ್ನ ಕೊಡ್ತಾನೆ ನೂರ ಎಂಬತ್ತನೇ ವಿಭಾಗ ನೋಡಿ ಕಸವರದ ಸವಿಯುಮಂ ಭಯ ರಸಕದ ಅದೆಂತು ಆನು ಅರಿಯದು ದಂ ವಸುಮತಿಯ ಅರಿಯುವುದು ನೀಂ ಪುರುಡಿಸಿ ನುಡಿದೊಡೆ ನಿನ್ನ ನುಡಿದ ಮಾತು ಏರುಗುಮೆ ಕಸವರದ ಸವಿ ಅಂತ ಹೇಳಿದ್ರೆ ಸಂಪತ್ತು ಕಸವರ ಅಂದ್ರೆ ಚಿನ್ನ ಸಂಪತ್ತು ಅಂತ ಅರ್ಥ ಆಗುತ್ತೆ ಭಯರಸಕದ ಸವಿ ಅಥವಾ ಭಯರಸದ ಒಂದು ರುಚಿ ಒಂದು ಕಡೆ ಚಿನ್ನದ ಅಥವಾ ಸಂಪತ್ತಿಗೆ ನಾನು ಅಂಟಿಕೊಂಡಿಲ್ಲ ಮತ್ತೊಂದು ಕಡೆ ನನಗೆ ಭಯ ಅನ್ನೋದು ಗೊತ್ತಿಲ್ಲ ಎರಡೂ ಗೊತ್ತಿಲ್ಲದಿರುವಂತಹ ವಿಷಯ ಅದೆಂತು ವಸುಮತಿಯು ಅರಿಯುವುದು ಅವೆರಡಕ್ಕೂ ನಾನು ಹೊಂದ್ಕೊಂಡಿಲ್ಲ ನಾನು ಒಂದು ಕಡೆ ನನಗೆ ಸಂಪತ್ತು ಬೇಡ ಒಂದು ಕಡೆ ನನಗೆ ಭಯ ಇಲ್ಲ ಇದು ಇಡೀ ಭೂಮಂಡಲಕ್ಕೆ ಗೊತ್ತು ಈ ನಡುವೆ ನೀಂ ಪುರುಡಿಸಿ ನೋಡಿದ ನಿನ್ನ ನೋಡಿದ ಮಾತು ಏರುಗುಮೆ ನೀನು ಸುಮ್ನೆ ನನ್ನ ಮೂದಲಿಸಿ ಕೆಣಕಿ ಇವೆಲ್ಲ ಮಾಡ್ತಾ ಇದ್ದೀಯಾ ಹಂಗ್ ನೋಡಿದ್ರೆ ನನ್ನ ಮೇಲಿನ ಹೊಟ್ಟೆಕೆಚ್ಚಿನಿಂದಾಗಿ ಮಾತಾಡ್ತಾ ಯಾವುದರ ಬಗ್ಗೆ ಆಸಕ್ತಿ ನನಗಿಲ್ಲ ಅಂತ ಗೊತ್ತು ಹಾಗಾಗಿ ಹೊಟ್ಟೆ ಕೆಚ್ಚಿನಿಂದ ಮಾತಾಡ್ತಾ ಇದೆಯಾ ನಿನ್ನ ಈ ಮಾತುಗಳು ನನಗೆ ತಾಕಲ್ಲ ಐ ಡೋಂಟ್ ಗಿವ್ ಎನಿ ಇಂಪಾರ್ಟೆನ್ಸ್ ಟು ಆಲ್ ದೀಸ್ ಒಪೀನಿಯನ್ಸ್ ಯು ಹ್ಯಾವ್ ಅಬೌಟ್ ಮೀ ಅನ್ನುವಂಥದ್ದು ಕರ್ಣನ ಒಂದು ರಿಪ್ಲೈ ಆಗಿರುತ್ತೆ ಹಾಗೆ ಮುಂದುವರೆಸಿದ ನೂರ ಎಂಬತ್ತೆರಡರಲ್ಲಿ ಬಿದಿ ವಸದಿಂದೆ ಪುಟ್ಟುವುದು ಪುಟ್ಟಿಸುವಂ ಬಿದಿ ಪುಟ್ಟಿದಂದು ಇವಂಗೆ ಇದು ಬಿಯಂ ಒಳ್ಪು ಇವಂಗೆ ಇದು ವಿನೋದಂ ಇವಂಗೆ ಇದು ಸಾವಪಾಂಗು ಇವಂಗಿದು ಪಡೆ ಮಾತು ಇವಂಗಿದು ಪರಾಕ್ರಮಂ ಎಂಬೆನೆಲ್ಲ ಮಾಳ್ಕೈ ಎಂಬಿದಿ ಸಮಕಟ್ಟಿ ಕಟ್ಟೊಡೆ ಎಡೆಯೋಳ್ ಕಿಡಿಸಲ್ ಕುಡಿಸಲ್ ಸಮರ್ಥರಾರ್ ಕರ್ಣ ಹೇಳ್ತಿರುವಂತದ್ದು ವಿಧಿಯ ಆಧಾರದಲ್ಲಿ ನಾವು ಹುಟ್ಟಿರುವಂಥದ್ದು ಹಣೆ ಬರಹ ಅದು ಯಾರು ಯಾರ ಕಂಟ್ರೋಲ್ ನಲ್ಲಿ ಇಲ್ಲ ಹುಟ್ಟು ಅನ್ನುವಂಥದ್ದು ಹೀಗೆ ಹುಟ್ಟಿದ ನಂತರ ಇದೇ ವಿಧಿ ಇಂತಿಂತ ಅವರಿಗೆ ಇಷ್ಟು ಸಂಪತ್ತು ಅಂತ ನಿಗದಿಪಡಿಸುತ್ತೆ ಇವನಿಗೆ ಒಳ್ಳೆ ಗುಣಗಳು ಇಷ್ಟು ಅಂತ ವಿಧಿಸುತ್ತೆ ಇವನಿಗೆ ಜೀವನದಲ್ಲಿ ಇಷ್ಟು ಸುಖ ಸಂತೋಷ ಇರಬೇಕು ಅಂತ ವಿಧಿಸುತ್ತೆ ಇದು ಇವನು ಸಾಯುವ ರೀತಿ ಅಂತ ಇದೇ ವಿಧಿ ನಿಗದಿಪಡಿಸುತ್ತೆ ಇವನಿಗೆ ಇಷ್ಟು ಪರಾಕ್ರಮ ಇರಬೇಕು ಇವನಿಗೆ ಇಷ್ಟು ಮಾತುಗಳಿರಬೇಕು ಗಾಂಭೀರ್ಯ ಇರಬೇಕು ಹೀಗೆ ವಿಧಿಯೇ ಎಲ್ಲಾ ರೀತಿಯಲ್ಲಿ ಒಬ್ಬ ಮನುಷ್ಯನ ಅಥವಾ ಒಂದು ಜೀವಿಯ ಅಷ್ಟು ನಿರ್ಧಾರಗಳನ್ನ ಮಾಡಿಬಿಟ್ಟಿದೆ ಇದೇ ವಿಧಿ ಎಡೆಯೋಳ್ ಕಿಡಿಸಲ್ ಕುಡಿಸಲ್ ಸಮರ್ಥರಾರ್ ಈ ಮಧ್ಯದಲ್ಲಿ ಅದನ್ನ ತೆಗೆದು ಹಾಕೋದಕ್ಕೆ ಅಥವಾ ಅದರಲ್ಲಿ ಬದಲಾವಣೆ ಮಾಡೋದಕ್ಕೆ ನಾನು ನೀನು ಯಾರು ಅನ್ನುವಂಥದ್ದು ಎಲ್ಲ ವಿಧಿ ಈಗಾಗಲೇ ನಿರ್ಧಾರ ಮಾಡಿದೆ ಗೆಲ್ಲಬೇಕು ಸೋಲಬೇಕು ಸಾಯಬೇಕು ಇವೆಲ್ಲವೂ ಕೂಡ ವಿಧಿ ನಿರ್ಧಾರ ಮಾಡಿದೆ ನೀನು ಇದನ್ನ ಬದಲಾಯಿಸ್ತೀನಿ ಅಥವಾ ಇದಕ್ಕೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳೋದಕ್ಕೆ ನೀನ್ ಯಾರು ಅರ್ಜುನ ಅಂತ ಹೇಳಿ ಕರ್ಣ ರಿಪ್ಲೈ ಮಾಡ್ತಿರುವಂತದ್ದು ಇಂಡೈರೆಕ್ಟ್ ಆಗಿ ತನ್ನ ಬಗ್ಗೆ ತನ್ನ ವಿಧಿಯ ಬಗ್ಗೆ ತನ್ನ ಹಣೆಬರದ ಬಗ್ಗೆ ಮುಂದೆ ಆಗುವಂತಹ ಸನ್ನಿವೇಶಗಳ ಬಗ್ಗೆ ಅರಿತು ಮಾತನಾಡ್ತಿರುವ ಹಾಗೆ ಕೂಡ ಇದು ಕಟ್ಟಿರುವಂತದ್ದು ಪಂಪನ ಒಂದು ವೈಶಿಷ್ಟ್ಯ ಕೂಡ ಹೌದು ಕೆಲವೊಮ್ಮೆ ಇದು ಭಾವಾರ್ಥಕ್ಕೆ ಬರಬಹುದು ನೂರ ಎಂಬತ್ತ ಎರಡನೇ ಕಾವ್ಯ ವಿಭಾಗ ಹೀಗೆ ವಾಗ್ಯುದ್ಧಗಳು ನಡೀತಾ ಹೋಗುತ್ತೆ ಅವನಿಗೆ ಇವನು ತಿವಿಯೋದು ಇವನಿಗೆ ಅವನು ತಿವಿಯೋದು ಮಾತಿನ ಬಾಣಗಳು ಒಬ್ರಿಗೊಬ್ರು ಹೊಡಿತಾ ಇರ್ತಾರೆ ಆಗ ನೂರ ತೊಂಬತ್ತು ಆದ ನಂತರ ಬರುವಂತಹ ಒಂದು ವಚನ ಗಮನಿಸಿ ಆಗಳ್ ಮದ್ರ ರಾಜನು ಅಂಗರಾಜನನ್ನು ಇಂತೆಂದನು ಈ ಎಂಬುಗಳೊಳಂ ಏನ್ ತೀರ್ದ ಪುದು ದಿವ್ಯಾಸ್ತ್ರಗಳೆಂ ಹೆಚ್ಚು ಪಗೆಯಂ ಸಾಧ್ಯ ಮಾಡು ಎಂಬುದಂ ಕೊಂತಿಗೆ ತನ್ನ ನುಡಿದ ನುಡಿವ ಅಳಿಯಂ ನೆನೆದು ಪುರಿಗಣೆಯ ದೊಣೆಗೆ ಕೈಯ ನೀಡದೆ ರೌದ್ರ ಶರದ ದೊಣೆಗೆ ಕೈಯ್ಯ ನೀಡಿದಾಗಳ್ ಆಗ ಶಲ್ಯ ಹೇಳ್ತಾನೆ ಎಲ್ಲಿವರೆಗೂ ಹೀಗೆ ಮಾತಾಡ್ಕೊಂಡ್ ನಿಂತಿರ್ತೀಯ ಕರ್ಣ ಈ ಅಂಬುಗೆ ಒಳ ಏನ್ ತೀರ್ದಪ್ಪದು ಮಾತ್ ಮಾತ್ನಲ್ಲಿ ಹೀಗೆ ಮಾತಾಡ್ತಾ ಕುತ್ಕೊಂಡ್ರೆ ತೀರ್ಪು ಆಗಲ್ಲ ದಿವ್ಯಾಸ್ತ್ರಗಳೆಂ ಹೆಚ್ಚು ಪಗೆಯಂ ಸಾಧ್ಯ ಮಾಡು ನಿನ್ನ ಹತ್ರ ಇದೆಯಲ್ಲ ದಿವ್ಯಾಸ್ತ್ರ ಇದನ್ನ ಪ್ರಯೋಗಿಸು ಹಗೆಯನ್ನ ತೀರಿಸಕೋ ಗೆಲುವು ಸಾಧ್ಯ ಆಗುತ್ತೆ ಅಂತ ಹೇಳಿದಾಗ ಕರ್ಣನ ಮನಸ್ಸಿನಲ್ಲಿ ಕುಂತಿಗೆ ತನ್ನ ನುಡಿದ ನುಡಿವಳಿಯಂ ನೆನೆದು ಕುಂತಿಗೆ ಒಂದು ಮಾತನ್ನ ಏನು ಕೊಟ್ಟಿರ್ತಾನೆ ಈ ಹಿಂದೆ ಯಾವ ಪಾಂಡವರಿಗೂ ಸಾವನ್ನ ತಂದು ಕೊಡೋದಕ್ಕೆ ಕಾರಣನಾಗಲ್ಲ ಅಂತ ಅದನ್ನ ನೆನೆಸ್ಕೊಂಡು ಪುರಿಗಣೆಯ ದೊಣೆಗೆ ಕೈಯ ನೀಡದೆ ಅವನ ಬಳಿ ಒಂದು ದಿವ್ಯಾಸ್ತ್ರ ಇರುವಂತಹ ಬತ್ತಳಿಕೆ ಇರುತ್ತೆ ಅದಕ್ಕೆ ಕೈ ಹಾಕದೆ ರೌದ್ರ ಶರದ ದೊಣೆಯ ನೀಡಿದಾಗಳ್ ರೌದ್ರ ಬಾಣಗಳ ಒಂದು ಬತ್ತಳಿಕೆಗೆ ಕೈ ಹಾಕ್ತಾನೆ ಸಪರೇಟ್ ಬಾಸ್ಕೆಟ್ ಇರುತ್ತೆ ಅದಕ್ಕೆ ಕೈ ಹಾಕ್ತಾನೆ ಈ ಒಂದು ರೌದ್ರ ಬಾಣ ಅಂತ ಏನಿರುತ್ತೆ ರೌದ್ರಾಸ್ತ್ರ ಅನ್ನುವಂಥದ್ದು ಅದು ಮೂಲತಃ ಒಂದು ಸರ್ಪಾಸ್ತ್ರವಾಗಿರುತ್ತೆ ಅದರ ಮುಂದೆ ಹಿನ್ನೆಲೆ ನಾನು ಹೇಳ್ತೀನಿ ಸದ್ಯಕ್ಕೆ ಗಮನಿಸಿ ನೂರ ತೊಂಬತ್ನಾಲ್ಕನೇ ಪದ್ಯ ವಿಭಾಗ ಆ ಕರ್ಣಾಂತಂ ತೆಗೆನೆರೆದು ಆ ಕರ್ಣನು ಇಸಲ್ಕೆ ಬಗೆದುಡೆ ಉಡುಗುಡುಗಿಸಲು ಈ ಭೀಕರ ಬಾಣವನ್ನು ಆದ ವಿವೇಕದಿಂ ಊರದೆಡೆಗೆ ತುಡದೆ ತಲೆಗೆಯ ತುಡುವ ಆ ಒಂದು ಬಾಣವನ್ನ ಆ ಕರ್ಣಾಂತಂ ತೆಗೆನೆರೆದು ಆ ಕರ್ಣನು ಇಸಲ್ಕೆ ಬಗೆದೊಡೆ ಕಿವಿಯವರೆಗೂ ಎಳ್ಕೊಳ್ತಾನೆ ಆ ಬಿಲ್ಲಿನ ಹಿಡಿದು ಬಾಣವನ್ನ ಹಾಕಿ ಕಿವಿಯವರೆಗೂ ಹಿಂದಕ್ಕೆ ಎಳ್ಕೊಂಡು ಸನ್ನದ್ಧನಾಗಿ ನಿಂತಿರ್ತಾನೆ ಮನಸ್ಸಿನಲ್ಲಿ ಈಗ ಕುಂತಿ ಹೇಳಿ ಕುಂತಿಗೆ ಕೊಟ್ಟಿರುವಂತಹ ಭಾಷೆ ನೆನಪಾಗ್ತಾ ಇರುತ್ತೆ ಸಾಯಿಸಲೇಬೇಕು ಅನ್ನುವಂತಹ ಒಂದು ಉದ್ದೇಶ ಇದ್ದಿದ್ರೆ ಅದನ್ನ ಎದೆಯ ಭಾಗಕ್ಕೆ ಆತ ಗುರಿ ಇಟ್ಟು ನಿಲ್ಬೇಕಾಗಿತ್ತು ಆದ್ರೆ ಅವನ ಉದ್ದೇಶ ಸಾಯಿಸಬೇಕು ಅಂತ ಅಲ್ಲ ಅವನೇನ್ ಮಾಡ್ತಾನೆ ತಲೆಗೆ ಗುರಿಯನ್ನ ಇಟ್ಟು ನಿಂತಿರುವಂತದ್ದು ಆಗ ಶಲಿ ಅದನ್ನ ಗಮನಿಸ್ತಾನೆ ಇದೇನಿದು ಕಾರಣ ಎದೆಗೆ ಹೊಡಿಬೇಕಾಗಿರುವಂತಹ ಬಾಣವನ್ನ ನೀನು ತಲೆಗೆ ಗುರಿ ಇಟ್ಟು ನಿಂತಿದ್ದೀಯಾ ಅಂತ ಹೇಳಿ ಪ್ರಶ್ನೆಯನ್ನ ಕೇಳ್ತಾನೆ ನೂರ ತೊಂಬತ್ತೈದನೇ ಭಾಗವನ್ನ ಗಮನಿಸಿ ಊರದ ಎಡೆಗೆ ತುಡೆ ಜಯಶ್ರೀಗೆ ಇರಲ್ ಎಡೆ ನಿನಗೆ ತಲೆಗೆ ಇಡಬೇಡ ನೀನು ಗುರಿಯನ್ನ ಎದೆಗೆ ಇಡು ಜಯಶ್ರೀರೆಲ್ಲೆಡೆಗೆ ನಿನಗೆ ಅಪ್ಪುದು ಜಯಲಕ್ಷ್ಮಿ ನಿನ್ನನ್ನು ಹೊಲಿಸ್ಕೊಡ್ತಾಳೆ ನೀನು ಎದೆಗೆ ಗುರಿ ಇಟ್ಟರೆ ಆ ಸುಯೋಧನನೊಳ್ ಶೀಗೆ ಇರಲು ಎಡೆಯಪ್ಪುದು ಮೇನ್ ದಿನ ಕರಸುತ ತೊದಲುಂಟೆ ಬಗೆಯ ಸಂದೈವ ಮುಂಟೆ ಯಾಕೆ ಸಂಶಯ ಪಡ್ತಾ ಇದೀಯಾ ಜಯಲಕ್ಷ್ಮಿ ಒಂದು ಒಂದು ಕಾಲಿನ ದುರ್ಯೋಧನ ಪಾಳೆಯಕ್ಕೆ ಇಟ್ಟಿದ್ದಾಳೆ ನೀನು ಈ ಬಾಣವನ್ನ ಅರ್ಜುನ ಎದೆಗೆ ಗುರಿ ಇಟ್ಟು ಏನಾದ್ರು ಹೊಡೆದೆ ಆದ್ರೆ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ದುರ್ಯೋಧನ ಪಾಳೆಯಕ್ಕೆ ಸೇರ್ತಾಳೆ ಅದಕ್ಕೆ ನೀನು ಕಾರಣನಾಗ್ತೀಯಾ ಅದ್ರಲ್ಲಿ ಯಾವುದೇ ಸಂಶಯ ಇಲ್ಲ ನೋ ಡೌಟ್ ಅಬೌಟ್ ಇಟ್ ತಲೆಗೆ ಗುರಿ ಇಡಬೇಡ ಎದೆಗೆ ಗುರಿ ಇಡು ಅನ್ನುವಂತಹ ವಿವೇಕದ ಮಾತುಗಳನ್ನ ಶೆಲ್ಯ ಆಡ್ತಾನೆ ನೂರ ತೊಂಬತ್ತಾರು ಗಮನಿಸಿ ಏನಿ ತುಂಬ್ ಶಲ್ಯನ ಪೇಳ್ದಪ್ಪ ಅಂಗೆ ತುದಲಿಲ್ಲ ಅವನೇನು ಹೇಳ್ತಾ ತಪ್ಪಲ್ಲ ಗುರುಗಳು ಹೇಳ್ತಾ ಶಲ್ಯ ಹೇಳ್ತಾ ತಪ್ಪಲ್ಲ ಅಂತೂ ಆದುಡೆ ಆಮ್ ಶಕ್ರ ಆಮ್ ಕುಂದಡೆ ಚಕ್ರ ಅಂತ ಹೇಳಿದ್ರೆ ಇಂದ್ರ ಇಂದ್ರಪುತ್ರನ ಪುತ್ರನಂತಹ ಅರ್ಜುನನ ನಾನು ಕುಂದ್ರೆ ಧರ್ಮಪುತ್ರನು ಅಳಗುಂ ಧರ್ಮರಾಯ ಒಂದು ಶಪಥವನ್ನ ಕೊಟ್ಟಿರ್ತಾನೆ ಕುಂತಿಗೆ ತನ್ನ ಇತರ ಸಹೋದರ ಸತ್ತರೆ ತಾನು ಕೂಡ ಸತ್ ಹೋಗ್ತೀನಿ ಎನ್ನುವಂತಹ ಒಂದು ಮಾತನ್ನ ಕೊಟ್ಟಿರ್ತಾನೆ ನಕುಲ ಸಹದೇವ ಭೀಮ ಅರ್ಜುನ ಯಾರೇ ಸತ್ರು ಕೂಡ ಅವ್ರ ಜೊತೆ ನಾನು ಸತ್ ಹೋಗ್ತೀನಿ ಅನ್ನುವಂತ ಒಂದು ಮಾತನ್ನ ಕೊಟ್ಟಿರ್ತಾನೆ ಧರ್ಮರಾಯ ಹಾಗಾಗಿ ಕರ್ಣ ನೆನೆಸ್ಕೊಳ್ತಾನೆ ಚಕ್ರಪುತ್ರನ ಮಾಮ್ ಕೊಂದಡೆ ಧರ್ಮಪುತ್ರನು ಅಳಗಂ ತಾಯಿ ಎಂದು ಮುಂ ಕುಂತಿ ಬಂದು ಹಿಂದೆ ಬಂದು ಕುಂತಿ ಹೇಳಿರ್ತಾಳೆ ಪ್ರಾರ್ಥಿಸ್ತಾಳೆ ನೋಡು ನೀನು ಒಬ್ಬರನ್ನ ಕುಂದ್ರೆ ಧರ್ಮರಾಯ ಕೂಡ ಸತ್ ಹೋಗ್ತಾನೆ ಅದನ್ನು ಆಮ್ ಮಾಂಡಿರ್ದೆಂ ಇರ್ದಾಗಳ್ ಒಳ್ಪಿನ ಪೆರ್ಮಾರ್ತಿನ ನನ್ನಿ ಹೀಗೆ ನನ್ನನ್ನು ಮಾಡೋದಾದ್ರೆ ನಾನು ಕೊಟ್ಟಿರುವಂತ ಮಾತು ತಪ್ಪೋದಿಲ್ವಾ ಬನ್ನೋದಳು ಒಡಂಬಟ್ಟು ಇರ್ಪದು ಮಾಳ್ಪೆನೆ ಕೊಟ್ಟ ಮಾತಿನ ಹಾಗೆ ನಾನು ನಡ್ಕೊಳ್ದೆ ತಪ್ಪೋದಕ್ಕೆ ಆಗತ್ತಾ ಸತ್ಯ ವಚನಕ್ಕೆ ತಪ್ಪಿ ನಡೆದ ಹಾಗೆ ಆಗತ್ತೆ ಶಲ್ಯನ ಮಾತು ಸರಿ ಅವ್ರು ಹೇಳ್ತಾ ಇರೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಎದೆಗೆ ಹೊಡೆದ್ರೆ ಆಗುತ್ತೆ ಸಾಯಿಸಬಹುದು ಅರ್ಜುನನನ್ನ ಆದ್ರೆ ಅರ್ಜುನನನ್ನ ಸಾಯಿಸುವ ಮುಖಾಂತರವಾಗಿ ಧರ್ಮರಾಯನೋ ಸತ್ತು ಹೋಗ್ತಾನೆ ಅಂತ ಕುಂತಿ ಹೇಳಿರುವಂತದಕ್ಕೆ ನಾನು ಆಕೆ ಕೊಟ್ಟಿರುವಂತಹ ಮಾತು ತಪ್ಪತ್ತೆ ಹಾಗಾಗಿ ನಾನು ಅದಕ್ಕೆ ಸನ್ನದ್ಧನಾಗಿಲ್ಲ ಈ ಸತ್ಯವಚನವನ್ನ ನಾನು ಮೀರಿ ಹೋಗೋದಕ್ಕೆ ನಾನು ರೆಡಿ ಇಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಿದ್ದಾನೆ ಶಲ್ಯ ಮತ್ತೆ ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ನೋಡು ಇಲ್ಲ ಎದೆಗೆ ಹೊಡಿ ಅಂತ ಕರ್ಣನ ಮನಸ್ಸಿನಲ್ಲಿ ಈ ಒಂದು ಬೇರೆ ಯುದ್ಧವೇ ನಡೀತಾ ಇದೆ ಇದರ ವಿಶೇಷತೆ ಇರುವಂತದ್ದು ಕರ್ಣ ನಿಜವಾಗಿ ಯುದ್ಧ ಮಾಡುತ್ತಿರುವಂತದ್ದು ಅರ್ಜುನ ಜೊತೆ ಅಲ್ಲ ತನ್ನ ಜೊತೆ ತನ್ನ ಮನಸ್ಸಿನಲ್ಲಿ ಈ ಒಂದು ಡಿಲೆಮಾದಲ್ಲಿ ಇದ್ದಾನೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಮನಸ್ಸಿನಲ್ಲಿ ಓಡಾಡ್ತಾ ಇದೆ ನಾನು ದುರ್ಯೋಧನನ್ನ ಸ್ವಾಮಿ ನಿಷ್ಠೆಯಿಂದ ಸಪೋರ್ಟ್ ಮಾಡಬೇಕಾಗತ್ತೆ ಆದರೆ ಕುಂತಿಗೆ ಕೊಟ್ಟಿರುವಂತಹ ಮಾತನ್ನ ಕೂಡ ನಾನು ಮೀರುವಂತಿಲ್ಲ ಅಂತ ಹೇಳಿ ತನ್ನ ಮನಸ್ಸಿನಲ್ಲಿ ನಡೀತಿರುವಂತಹ ಆಂತರ್ಯ ಯುದ್ಧದಲ್ಲಿಯೇ ಕರ್ಣ ಒಂದು ಹಂತದಲ್ಲಿ ಸೋತಿರೋ ಹಾಗೆ ಇಲ್ಲಿ ಕಾಣ್ತಾ ಇದೆ ಆದ್ರೆ ಹೊರ ಪ್ರಪಂಚಕ್ಕೆ ಅದು ತೋರಿಸೋ ಹಾಗಿಲ್ಲ ಶಲ್ಯ ಪಕ್ಕದಲ್ಲೇ ನಿಂತಿದ್ದಾನೆ ಗೈಡ್ ಮಾಡ್ತಿದ್ದಾನೆ ಅವನಗೂ ಕೂಡ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿಲ್ಲ ಹಾಗೂ ಹೀಗೂ ಒಂದಷ್ಟು ಎಕ್ಸ್ಪ್ಲೇಷನ್ ಕೊಡ್ತಾನೆ ಇಲ್ಲ ನಾನು ಗುರಿ ಇಟ್ಟಿರುವಂತದ್ದು ಈಗ ತಲೆಗೆ ಒಂದು ವೇಳೆ ನಾನು ಏನಾದ್ರೂ ನೀವು ಹೇಳದ ಹಾಗೆ ಎದೆಗೇನಾದ್ರು ಈಗ ಗುರಿ ಇಟ್ಟು ಹೊಡೆದಿದ್ದೆ ಆದ್ರೆ ಪ್ರಪಂಚ ಎಲ್ಲ ನನ್ನ ನೋಡ್ತಾ ಇದೆ ಮೂರು ಲೋಕವು ನನ್ನ ನೋಡ್ತಾ ಇದೆ ಇದೇನಿದು ಒಂದು ಕಡೆ ಗುರಿ ಇಟ್ಟು ಮತ್ತೊಂದು ಕಡೆ ಬಾಣವನ್ನ ಹೊಡಿತಾ ಇದ್ದೇನೆ ಅಂತ ಹೇಳಿದ್ರೆ ನಗೋದಿಲ್ವಾ ನಾನು ಪರಾಕ್ರಮಿ ನಾನು ಪರಶುರಾಮರ ಶಿಷ್ಯ ನಾನು ಇಂತಹ ಪರಾಕ್ರಮಿಯೊಬ್ಬ ಗುರಿಯನ್ನ ಬದಲಾಯಿಸಿಕೊಂಡ ನಿಮ್ಮ ಮಾತನ್ನ ಕೇಳಿ ಅಂತ ಹೇಳಿ ನಗೋದಿಲ್ವಾ ಇಲ್ಲ ಅಂತ ಹೇಳಿ ನೇರವಾಗಿ ತಲೆಗೆ ಗುರಿ ಇಟ್ಟಂತಹ ಆ ಒಂದು ಸರ್ಪಾಸ್ತ್ರವನ್ನ ಪ್ರಯೋಗವನ್ನ ಮಾಡ್ತಾನೆ ಕರ್ಣ ಇನ್ನೂರನೇ ಪದ್ಯ ವಿಭಾಗ ಗಮನಿಸಿ ಉಡುಗುಡುಗುಡುಗೆಂದಿಸೆ ಬರ ಸಿಡಿಲು ಎರಪಂತೆ ಎರಪ ಸರಲ ಬರವಂ ಕಂಡು ಆಗಡೆ ಚಕ್ರಿ ನೆಲೆದೊಳ್ಳಿ ಎಣ್ಬೆರಳ್ಳಡಗೆ ನರರಥ ಮನ್ ಒತ್ತಿದಂ ನಿಪುಣತೇಂ ಶಲ್ಯ ಹೇಳ್ತಿದ್ದಾನೆ ಬಗ್ಸು ಬಾಣವನ್ನ ಎದೆಗೆ ಬಗ್ಸು ಆ ಕಡೆ ಗುರಿ ಅಂತ ಹೇಳಿ ಕೇಳ್ತಿಲ್ಲ ಬರ ಸಿಡಿಲ ಎರಪಂತೆ ಎರಪ ಸರಲ ಅಂತ ಹೇಳಿ ಬಿಡ್ತಾನೆ ಬರ ಸಿಡಿಲು ಬರುವ ಹಾಗೆ ಆ ಬಾಣ ಅರ್ಜುನ್ ಹತ್ರ ಪಡುತ್ತೆ ಆಗಡೆ ಚಕ್ರಿ ನೆಲೆದೊಳ್ಳಿ ಅಡಂಗೆ ಆಗ ಕೃಷ್ಣ ಏನ್ ಮಾಡ್ತಾನೆ ಚಕ್ರಿ ನೆಲನೊಳ್ಳಿ ಅಡಂಗೆ ಎಂಟು ಬೆರಳಿನಷ್ಟು ಗಾತ್ರದಷ್ಟು ತನ್ನ ರಥವನ್ನ ಭೂಮಿಯಲ್ಲಿ ಹುದುಗಿ ಹೋಗುವ ಹಾಗೆ ಮಾಡ್ತಾನೆ ಸ್ವಲ್ಪ ಮಟ್ಟಿಗೆ ಇನ್ನು ತಗ್ಗಲಿ ಅನ್ನೋ ಕಾರಣಕ್ಕೋಸ್ಕರ ಹೇಗಿದ್ರು ಈಗ ತಲೆಗೆ ಬಾಣವನ್ನ ಆತ ಬಿಟ್ಟಿರೋದ್ರಿಂದ ಕಿರೀಟಕ್ಕೆ ಬೀಳುತ್ತೆ ಅಂತ ಗೊತ್ತಿದೆ ಇನ್ನೊಂಚೂರು ಕೆಳಗಡೆ ರಥವನ್ನ ಇಳಿಸ್ ಬಿಟ್ರೆ ಕಿರೀಟದ ತುದಿಗೆ ಬೀಳುತ್ತೆ ಅಂತ ಕೃಷ್ಣಗೆ ಗೊತ್ತಾಗ್ಬಿಡುತ್ತೆ ಆಗ ನರರಥಮನ್ ಒತ್ತಿ ನಿಪುಣತೆಯಿಂದ ಬಹಳ ನಿಪುಣತೆಯಿಂದ ಯಾರಿಗೂ ಗೊತ್ತಾಗದ ಹಾಗೆ ಎಂಟು ಬೆರಳಿನಷ್ಟು ಅಂದ್ರೆ ಎರಡು ಕೈ ಆಕಡೆ ಕಡೆ ಇಟ್ಕೊಂಡಾಗ ಒಂದಷ್ಟು ಒಂದೊಂದು ಆಲ್ಮೋಸ್ಟ್ ನಿಮಗೊಂದು ಅರ್ಧ ಅಡಿಯಷ್ಟು ಬರುತ್ತೆ ತನ್ನ ರಥವನ್ನ ಹೂತು ಹೋಗುವ ಹಾಗೆ ಕೃಷ್ಣ ಮಾಡ್ತಾನೆ ಹಾಗೆ ಬರಸಿಡಿಲಿನಂತೆ ಬಂದಂತಹ ಬಾಣ ಈಗ ಇನ್ನೂರ ಒಂದರಲ್ಲಿ ಗಮನಿಸಿ ಉದಂ ಶರಂವಿರದೇ ಇರುತ್ತೆ ಕಿರೀಟಿಯ ಕಿರೀಟ ಮಂ ಕೊರದೊಡೆ ಪರ್ವಿತ್ತು ಭಯಂ ಇಂದ್ರನಂ ಮುತ್ತಿತ್ತು ಅಳಲ್ಲಿ ಈಶ್ವರನ ಆ ಸಂಕಟದೊಳ್ ಎಂಟು ಬೆರಳಿನಷ್ಟು ಬಹಳ ನೈಪುಣ್ಯತೆಯಿಂದ ಕೃಷ್ಣೆಯನ್ನು ಕೆಳಗಡೆ ಹಾಕಿದ್ದಾನೆ ಅದು ಯಾರಿಗೂ ಗೊತ್ತಾಗಿಲ್ಲ ಈ ಬಾಣ ಏನಾಗಿರುತ್ತೆ ಬರಸಿಡಿಲಿನಂತೆ ಬಂದಂತಹ ಬಾಣ ಅರ್ಜುನನ ಕಿರೀಟಕ್ಕೆ ಹೋಗುತ್ತೆ ಕಿರೀಟಿಯ ಕಿರೀಟ ಮಂ ಕೊರದೊಡೆ ಕತ್ತರಿಸಿ ಹಾಕುತ್ತೆ ಕಿರೀಟವನ್ನ ಅದು ಬಿದ್ದು ಹೋಗುತ್ತೆ ಹಿಂದೆ ಬಿದ್ದು ಹೋಗುತ್ತೆ ಅದನ್ನ ನೋಡಿ ಪರ್ವಿತ್ತು ಭಯಂ ಇಂದ್ರನಂ ಸ್ವತಃ ಇಂದ್ರನಿಗೆ ಭಯವಾಗಿದೆ ಮುತ್ತಿತ್ತು ಅಳಲೀಶ್ವರನನ್ ಆ ಸಂಕಟದಲ್ಲಿ ಈಶ್ವರನಿಗೂ ಭಯವಾಯ್ತಂತೆ ಶಿವನಿಗೂ ಭಯವಾಯ್ತಂತೆ ಗೌರವರೆಲ್ಲ ಈಗ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಓ ಅರ್ಜುನ ಸತ್ ಹೋದ್ನೇನೋ ಅನ್ನೋ ರೀತಿಯಲ್ಲಿ ಒಂದು ಅರಕ್ಷಣದಲ್ಲಿ ಎಲ್ಲರಿಗೂ ಕ್ಲಾರಿಟಿ ಸಿಗುತ್ತೆ ಎಲ್ಲರಿಗೂ ಸಮಾಧಾನ ಆಗುತ್ತೆ ಇಲ್ಲ ಸತ್ತಿಲ್ಲ ಅದು ಕಿರೀಟ ಮಾತ್ರ ಬಿದ್ದಿರುವಂಥದ್ದು ಅಂತ ನಾರ್ಮಲ್ಸಿಗೆ ಬರುತ್ತೆ ಈ ಸರ್ಪಾಸ್ತ್ರವನ್ನ ಏನು ಪ್ರಯೋಗಿಸಿರ್ತಾನೆ ಕರ್ಣ ಎದೆಗೆ ಹೊಡೆಯುವ ಬದಲು ಕಿರೀಟಕ್ಕೆ ಹೊಡೆದಿರುತ್ತೆ ಆ ಸರ್ಪಾಸ್ತ್ರ ಮತ್ತೆ ಕರ್ಣನ ಬಳಿ ಬಂದು ನಿಲ್ಲುತ್ತೆ ಈಗ ಸರ್ಪದ ರೂಪದಲ್ಲಿ ಮನುಷ್ಯನ ರೂಪದಲ್ಲಿಯೇ ಬಂದು ನಿಲ್ಲುವಂಥದ್ದು ಆ ಒಂದು ಘಟನೆಯ ಹಿನ್ನೆಲೆಯನ್ನ ಹೇಳ್ತೀನಿ ಕೇಳಿ ಇದು ಕಾಂಡವಧನ ಅನ್ನುವಂತಹ ಒಂದು ಪ್ರಸಂಗದಲ್ಲಿ ಆಗುವಂಥದ್ದು ಅಗ್ನಿಗೆ ಹಸಿವಾಗಿರುತ್ತಂತೆ ಆಗ ಅರ್ಜುನನನ್ನ ಕೇಳಿಕೊಂಡು ಅಗ್ನಿ ಬಂದಿರುವಂತದ್ದು ನನಗೆ ದಹನ ಮಾಡಬೇಕು ಅಂತ ಹೇಳಿ ಅಗ್ನಿಗೆ ಹಸಿವು ಅಂತ ಹೇಳಿದ್ರೆ ಎಲ್ಲಾದ್ರೂ ಬೆಂಕಿ ಹೊತ್ತಿಸಬೇಕು ಅನ್ನೋದ್ರ ಅರ್ಥ ಅದು ಅರ್ಜುನನ ಬಳಿ ಕೇಳ್ಕೊಂಡಾಗ ಅಲ್ಲಿರುವಂತಹ ಕಾಂಡವ ವನ ಅನ್ನುವಂತನ್ನ ದಹನ ಮಾಡುವಂತ ಹೇಳಿ ಅರ್ಜುನ ಪರ್ಮಿಷನ್ ಕೊಡುವಂತಹ ಸಂದರ್ಭ ಆಗಿರುತ್ತೆ ಆಗ ಅಗ್ನಿ ಮುಖಾಂತರವಾಗಿ ಬೆಂಕಿ ಹೊತ್ತು ಕೊಡುತ್ತೆ ಅತಿ ಸುಮಾರು ಪ್ರಾಣಿಗಳು ಮರಗಿಡಗಳೆಲ್ಲ ಅಲ್ಲಿ ಸುಟ್ಟು ಹೋಗ್ತವೆ ಅಗ್ನಿಗೆ ಒಂದು ರೀತಿ ತೃಪ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ತಕ್ಷಕ ಅನ್ನುವಂತಹ ಒಬ್ಬ ಸರ್ಪರಾಜ ಇರ್ತಾನೆ ಆತನ ಮಗ ಅಶ್ವಸೇನ ಅನ್ನುವಂಥವನು ಅವನು ಕಾಂಡವ ವನದಲ್ಲಿ ಇರ್ತಾನೆ ಅಶ್ವಸೇನ ಅನ್ನುವಂಥವನು ಈ ಅಶ್ವಸೇನ ಬಚಾವಾಗಿ ಬಂದ್ಬಿಡ್ತಾನ ಆ ದಹನದ ಸಂದರ್ಭದಲ್ಲಿ ಅವನಿಗೆ ಗೊತ್ತಾಗುತ್ತೆ ಈ ಅಶ್ವಸೇನಂಗೆ ಗೊತ್ತಾಗುತ್ತೆ ಬೆಂಕಿ ಹತ್ತಿಸಿದ್ದಕ್ಕೆ ಕಾರಣ ಅರ್ಜುನ ಹಾಗಾಗಿ ಅರ್ಜುನ ವಿರುದ್ಧ ಹಗೆಯನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಕರ್ಣನ ಬಾಣಗಳ ಬುತ್ತಿ ಇರುತ್ತಲ್ಲ ಅದರೊಳಗಡೆ ಬಂದು ಬಾಣವಾಗಿ ಸೇರ್ಕೊಂಡಿರ್ತಾನೆ ಅದೇ ಬಾಣವನ್ನ ದಿವ್ಯಾಸ್ತ್ರವನ್ನ ಪ್ರಯೋಗ ಮಾಡೋ ಬದಲು ಇನ್ನೊಂದು ಬುತ್ತಿಯಲ್ಲಿ ಬಾಣವ ಎತ್ಕೊಂಡಿರ್ತಾನಲ್ಲ ಅದೇ ಈ ಸರ್ಪಾಸ್ತ್ರ ಅದು ಕರ್ಣನಿಗೂ ಗೊತ್ತಿರಲ್ಲ ಸುಮ್ಮನೆ ಎತ್ಕೊಂಡಿರ್ತಾನೆ ಅಷ್ಟೇ ಒಂದು ಬಾಣ ಅಂತ ಹೇಳಿ ರೌದ್ರ ಬಾಣ ಅಂತ ಹೇಳಿ ಅದನ್ನ ಪ್ರಯೋಗ ಮಾಡಿರ್ತಾನೆ ಪ್ರಯೋಗ ಮಾಡಿರುವಂತದ್ದು ಅಶ್ವಸೇನ ಅನ್ನುವಂಥವನು ಬಾಣವಾಗಿ ಬಂದಿರುವಂತದ್ದು ಅರ್ಜುನನ ವಿರುದ್ಧ ತನ್ನ ಹಗೆಯನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಯಾವಾಗ ಅರ್ಜುನನ ವಿರುದ್ಧ ಹಾಗೆ ತೀರಿಸ್ಕೊಳಕಾಗಲ್ಲ ಕಿರೀಟ ಮಾತ್ರ ಬಿದ್ದು ಹೋಗುತ್ತೆ ಮತ್ತೆ ಕರ್ಣನ ಹತ್ರ ಬಂದು ಕೇಳುವಂತದ್ದು ನನ್ನ ಹಾಗೆ ತೀರಿಲ್ಲ ಹಗೆಯನ್ನು ತೀರಿಸಿಕೊಳ್ಬೇಕು ಅಂತ ಹೇಳಿ ಮತ್ತೆ ಪ್ರಯೋಗಿಸು ಕರ್ಣ ನಾನು ಮತ್ತೆ ಬಂದಿದ್ದೀನಿ ನಿನ್ನ ಬುತ್ತಿಗೆ ಮತ್ತೆ ಪ್ರಯೋಗಿಸು ಅಂತ ಕೇಳುವಂಥದ್ದು ಇನ್ನೂರ ಮೂರನೇ ಕಾವ್ಯ ಭಾಗದಲ್ಲಿ ಗಮನಿಸಿ ಪುರಿ ಗಣಿಯಪ್ಪ ಕಾರಣದಿಂ ಅಂತೂ ಅದು ತಪ್ಪಿದೆನ್ ಎಂದು ನೊಂದು ವೇಗವಾಗಿ ನೀನು ಬಿಟ್ಟಿಯಲ್ಲ ಅಸ್ತ್ರವನ್ನ ಬಿಟ್ಟಿಯಲ್ಲ ಹಾಗಾಗಿ ಗುರಿ ತಪ್ಪಿದೆ ಪಲ್ಮೊರೆದ ಅಹಿ ರೂಪ ದಿಮ್ ಬಂದು ಇವನಿಂದ ಇಲ್ಲಿಗೆ ಹಲ್ಲು ಮುರಿದ ಹಾವಿನ ಹಾಗೆ ಶಿಸ್ ಅಂತ ಏನೋ ಸೌಂಡ್ ಮಾಡುತ್ತಲ್ಲ ಹಾಗೆ ಹಲ್ಲು ಕಡ್ಕೊಂಡು ಮತ್ತೆ ಕರ್ಣನ ಡೇರೆ ಹತ್ರ ಬಂದು ಎನ್ನಂ ತರಿಸದೆ ತೊಟ್ಟು ಬೇಗಮ್ಮಿಸು ಮತ್ತೆ ನೀನು ನನ್ನನ್ನ ಸರಿಯಾಗಿ ಗುರಿ ಇಟ್ಟು ಮತ್ತೆ ಹೊಡಿ ವೈರಿಯನು ಈಗಳೇ ಕೊಂದೆ ಪೆನ್ ರಸಾಂಬರ ಧರಣಿ ವಿಭಾಗದೊಳಗೆ ಈ ಮೂರು ಲೋಕಸಾಕ್ಷಿ ಆಗಿರುವಂತಹ ಈ ಸಂದರ್ಭದಲ್ಲಿ ಮತ್ತೆ ನನ್ನ ಪ್ರಯೋಗಿಸು ನಾನು ಅರ್ಜುನನ ಸಾಯಿಸ್ತೀನಿ ಆ ಒಕ್ಕಳಂ ಅಂಗನಾಯಕ ಅಂಗನಾಯಕ ಮತ್ತೆ ಪ್ರಯೋಗಿಸು ಅಂತ ಹೇಳಿ ಆ ಅಶ್ವಸೇನ ರೂಪದಲ್ಲಿ ಇರುವಂತಹ ಅಶ್ವಸೇನ ಬಂದು ಹೇಳುವಂತದ್ದು ಆಗ ಕರ್ಣ ಹೇಳ್ತಾನೆ ಇಲ್ಲ ಇಲ್ಲ ನೀನು ಯಾರಂತ ನನಗೆ ಗೊತ್ತಿರಲಿಲ್ಲ ಯಾವುದೋ ಬಾಣ ಪ್ರಯೋಗ ಮಾಡಬೇಕಾಗಿತ್ತು ಹಾಗಾಗಿ ನಿನ್ನನ್ನು ಉಪಯೋಗಿಸಿಕೊಂಡಿದ್ದೇನೆ ನೀನ್ ನಿಜವಾಗಿಯೂ ನಿನ್ನ ಹಗೆಯನ್ನು ತೀರಿಸಿಕೊಳ್ಳೋದಕ್ಕೋಸ್ಕರ ಬಂದಿದ್ದೆ ಅಂತ ಹೇಳಿದ್ರೆ ನಾನು ಪ್ರಾರಂಭದಲ್ಲಿ ಅದನ್ನು ಉಪಯೋಗಿಸಿಕೊಳ್ತಿರ್ಲಿಲ್ಲ ಈಗ ನಿನ್ನ ವಿಷಯ ತಿಳಿದುಕೂಡದೆ ನಾನು ಕನ್ವಿನ್ಸ್ ಆಗಿದ್ದೇನೆ ಇಲ್ಲ ನಿನ್ನ ಪ್ರಯೋಗ ಮಾಡೋಕ್ಕಾಗಲ್ಲ ನಿನ್ನ ಹಾಗೆಯನ್ನು ನೀನೇ ತೀರಿಸಿಕೊಳ್ಳಬೇಕಾಗುತ್ತೆ ನಾನು ಹೆಲ್ಪ್ ಮಾಡಕ್ಕಾಗಲ್ಲ ಅಷ್ಟೇ ಅಲ್ಲದೆ ಬಿಟ್ಟ ಬಾಣವನ್ನ ಪ್ರಯೋಗಿಸ ಂತಹ ಬಾಣವನ್ನ ನಾನು ಮತ್ತೊಮ್ಮೆ ಪ್ರಯೋಗ ಮಾಡೋದಿಲ್ಲ ಇದು ನಾನು ತಗೊಂಡಿರುವಂತಹ ಒಂದು ಶಪಥ ಹಾಗಾಗಿ ಮತ್ತೆ ನಾನು ನಿನ್ನನ್ನ ಪ್ರಯೋಗ ಮಾಡೋಕ್ಕಾಗಲ್ಲ ನಿನ್ನ ಹಗೆ ಏನಿದೆ ಕಾಂಡವದಹನ ಸಂದರ್ಭದಲ್ಲಿ ನಿಮ್ಮವರನ್ನ ಕಳ್ಕೊಂಡಂತಹ ಹಗೆಯನ್ನ ಅರ್ಜುನ ಮೇಲೆ ತೀರಿಸಿಕೊಳ್ಬೇಕಾದಂತಹ ಹಗೆಯನ್ನ ನೀನೇ ತೀರಿಸಿಕೊಳ್ಬೇಕಾಗತ್ತೆ ಅಂತ ಹೇಳ್ತಾನೆ ಹಾಗಾಗಿ ಆ ಅಶ್ವಸೇನ ಸರ್ಪ ರೂಪದಲ್ಲಿ ಮತ್ತೆ ಹೋಗಿ ತನಗೆ ತಾನೇ ಅರ್ಜುನನ ಅಟ್ಯಾಕ್ ಮಾಡಕ್ಕೆ ಹೋದಾಗ ಗರುಡಾಸ್ತ್ರವನ್ನ ಪ್ರಯೋಗಿಸ್ತಾನೆ ಅರ್ಜುನ ಅಲ್ಲಿಗೆ ಈ ಅಶ್ವಸೇನ ಅಥವಾ ಸರ್ಪ ಅಸ್ತ್ರ ಸತ್ತು ಹೋಗುತ್ತೆ ಆಗ ಶಲ್ಯನಿಗೆ ಕೆಟ್ಟ ಕೋಪ ಬರುತ್ತೆ ಒಂದು ಕಡೆ ಅರ್ಜುನನ ಎದೆಗೆ ಬಾಣ ಬಿಡು ಅಂತ ಹೇಳಿದ್ರೆ ಕೇಳದೆ ತಲೆಗೆ ಬಿಟ್ಟ ಇನ್ನೊಂದು ಕಡೆ ಅದೇ ಸರ್ಪಾಸ್ತ್ರ ಮತ್ತೆ ಬಂದು ಮತ್ತೆ ಪ್ರಯೋಗಿಸು ಈ ಬಾರಿ ನಾನು ಗುರಿ ತಪ್ಪಲ್ಲ ಅಂತ ಹೇಳಿದಾಗ ಅದನ್ನು ಕೂಡ ಪ್ರಯೋಗಿಸುತ್ತೆ ಅದನ್ನು ಕೂಡ ವೇಸ್ಟ್ ಮಾಡುತ್ತೆ ಹಿಂದೆ ಶಲ್ಯ ಒಂದು ಮಾತನ್ನ ನೆನಪಿಸ್ಕೊಳ್ಳಿ ಕೃಷ್ಣ ಹೇಳಿದ ಮಾತನ್ನ ಅರ್ಜುನ ಹೇಗೆ ಕೇಳುತ್ತಾನೋ ಹಾಗೆ ನಾನು ಹೇಳಿದ ಮಾತನ್ನ ಕರ್ಣ ಕೇಳುವುದಾದ್ರೆ ಮಾತ್ರ ರಥವನ್ನ ಓಡಿಸ್ತೀನಿ ಅಂತ ಯಾವಾಗ ಅರ್ಜುನನಿಗೆ ಬಾಣ ಹೂಡು ಅಂತ ಹೇಳಿದಾಗ ಕೇಳಲು ಕರ್ಣ ಕೋಪ ಬಂದಿದೆ ಅದು ವಚನದಲ್ಲಿ ಗಮನಿಸಿ ಆ ಗಳ ಅಂಗರಾಜಂಕಿಯ ಶಲ್ಯ ಕೆನಿಸಿ ಮೂಳಿಸಿ ನೊಳೆ ಕಣ್ ಕಾಣದ ಇಂತಪ್ಪ ಏಕಗ್ರಾಹಿಕಂ ವರಟಂಗಂ ರಥಮನು ಎಸೆಗನೆಂದು ಇಳಿತು ಇಳಿತುಪೋಗೆ ಕರ್ಣ ಏಕಗ್ರಾಹಿ ವರಟಂಗಂ ಅಂದ್ರೆ ಹಠ ಮಾರಿಯುನೋ ಒರಟಾಯುನೋ ಇದರಿಂದ ಇವನು ಕ್ರೂಡನಾಗಿ ಹೋಗಿದ್ದಾನೆ ಬರೀ ತನ್ನ ಬಗ್ಗೆ ಯೋಚನೆ ಮಾಡ್ತಿದ್ದಾನೆ ತನ್ನ ಮನಸ್ಸಿನಲ್ಲಿ ಏನಿದೆ ಅಷ್ಟನ್ನೇ ಮಾಡಬೇಕು ಅಂತ ಕೂತಿದ್ದಾನೆ ಇವನು ನನ್ನ ಮಾತು ಈತ ಕೇಳಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ಕೋಪ ಮಾಡಿಕೊಂಡು ರಥಮನ್ ಎಸೆಗನೆಂದು ವರೂಥರಿಂದ ಇಳಿದು ಪೋಗೆ ತನ್ನ ರಥದಿಂದ ಇಳಿದು ನಾನೇನು ಯುದ್ಧವನ್ನ ಮಾಡಲ್ಲ ರಥವನ್ನ ಓಡಿಸಲ್ಲ ಅಂತ ಹೇಳಿ ಶಲ್ಯ ಇಳಿದು ಹೊರಟು ಬಿಡ್ತಾನೆ ಈಗ ಕರ್ಣ ಒಬ್ಬಂಟಿಗ ರಥ ಓಡಿಸೋದಕ್ಕೆ ಯಾರು ಇಲ್ಲ ತಾನೊಬ್ನ ಮಾತ್ರ ಇರುವಂತದ್ದು ಇದು ಗೊತ್ತಿತ್ತು ಕರ್ಣನಿಗೆ ಒಂದು ವೇಳೆ ನಾನು ಮಾತನ್ನ ಕೇಳಿಲ್ಲ ಅಂತ ಹೇಳಿದ್ರೆ ಶಲ್ಯ ಇಳಿದು ಹೋಗ್ತಾನೆ ಅಂತ ಗೊತ್ತಿತ್ತು ವಿಲ್ ಅಕ್ಸೆಪ್ಟ್ ಇಟ್ ಆದ್ರೆ ಅವನಿಗೆ ಗೊತ್ತು ತನ್ನ ಮನಸ್ಸಿನ ಗೊಂದಲಗಳಿಂದಾಗಿ ಆಗಿರುವಂತಹ ಈ ಒಂದು ಪರಿಸ್ಥಿತಿ ಅವನಿಗೆ ಮಾತ್ರ ಗೊತ್ತಿರುವಂತದ್ದು ಆ ನೋವನ್ನು ತಾನೇ ಉಂಡುಕೊಂಡು ಶಲ್ಯ ಇಳಿದು ಹೋಗೋದಕ್ಕೆ ಸಾಕ್ಷಿ ಆಗ್ತಾನೆ ಕರ್ಣ ಮುಂದಿನ ವಚನ ಗಮನಿಸಿ ಅಂತೂ ತನ್ನ ಮುನ್ನೆ ಮುಯವೇಳ್ ಸೂರ್ವರಂ ಒಲ್ಲಣಿಗೆಯಂ ಪಿಳಿವಂತೆ ಪಿಂಡಿ ಪಿಳಿದ ಬಗೆಗೆ ರಥಚಕ್ರಮಂ ನುಂಗುವುದಂ ಹಿಂದೆ ಪಂಪ ಒಂದು ವರ್ಣನೆಯನ್ನ ಮಾಡಿದ್ದನ್ನ ನೀವು ಗಮನಿಸಿದ್ರಿ ಇಪ್ಪತ್ತೊಂದು ಸಲ ಇಡೀ ಭೂಮಂಡಲವನ್ನ ಹಿಂಡಿ ಹಿಪ್ಪರಿ ಮಾಡಿ ಹಾಕಿ ಇಟ್ಟಿದ್ದ ಅನ್ನೋ ರೀತಿನಲ್ಲಿ ಅದನ್ನ ನೆನೆಸ್ಕೊಂಡ್ಲೇನೋ ಭೂಮಾತೆ ವಸುಂಧರೆ ಅದಕ್ಕೋಸ್ಕರ ಏನ್ ಮಾಡ್ತಾಳೆ ಕರ್ಣ ಇದ್ದಂತಹ ರಥವನ್ನ ಕೆಸರಿನ ರೂಪದಲ್ಲಿ ಇದ್ದಂಥ ಭೂಮಿಗೆ ಹುದುಗಿ ಹೋಗಿಸುವಂತೆ ಮಾಡ್ತಾಳೆ ರಥಚಕ್ರಮಂ ನುಂಗುವುದಂ ನುಂಗಿ ಹಾಕುವ ಹಾಗೆ ಕೆಸರಿನಲ್ಲಿ ಹೂತು ಹೋಗುವಂತೆ ಭೂಮಿ ಮಾಡ್ತಾಳೆ ವಸುಂಧರೆ ಮಾಡ್ತಾಳೆ ಅನ್ನುವಂಥದ್ದು ವರ್ಣನೆ ಇದು ಅಂದ್ರೆ ಓಡಿಸ್ತಿದ್ದಂಥ ರಥ ಆ ಕೆಸರಿನಲ್ಲಿ ಹೂತು ಹೋಗುತ್ತೆ ರಥದಿಂದ ಇಳಿದು ಗಾಲಿಯನ್ನೆತ್ತುವಾಗಳ್ ಇನ್ನೇನು ಮಾಡಕ್ಕಾಗಲ್ಲ ರಥದಿಂದ ಇಳಿಬೇಕೀಗ ಕಾರಣ ಇಳಿತಾನೆ ಇಳಿದು ಆ ಚಕ್ರವನ ಮೇಲೆತ್ತಬೇಕೀಗ ರಥದ ಒಂದು ಗಾಲಿಯನ್ನು ಮೇಲೆತ್ತಬೇಕು ಇವನನ್ನು ಈ ಪದದೊಳ್ ಕಡಿದು ಒಟ್ಟದಾಗಳ್ ಗೆಲ್ಲಲಾರೆ ಎಂದು ಈ ಕ್ಷಣದಲ್ಲಿ ನೀನೇನಾದ್ರೂ ಇವನ ಮೇಲೆ ಬಾಣ ಪ್ರಯೋಗವನ್ನ ಮಾಡಿ ಸಾಯಿಸದೆ ಹೋದಲ್ಲಿ ನೀನಿನ್ನು ಗೆಲ್ಲಕ್ಕಾಗಲ್ಲ ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ನೆನಪಿಸ್ತಾ ಇದ್ದಾನೆ ಇವನನ್ನು ಈ ಪದದೊಳ್ ಕಡಿದು ಒಟ್ಟದಾಗಳು ಗೆಲ್ಲಾರೆ ನುಡಿದ ಮುಕುಂದನ ನುಡಿಗೆ ಕೊಕ್ಕರಿಸಿ ಯಾವಾಗ ನೀನು ಈ ಕ್ಷಣದಲ್ಲಿ ಇವನನ್ನು ಸಾಯಿಸು ಗೆಲ್ಲಲ್ಲ ಅಂತ ಹೇಳಿದಾಗ ಅರ್ಜುನನಿಗೆ ಒಂದ್ ರೀತಿ ಅಸಹ್ಯ ಆಗುತ್ತೆ ಕೃಷ್ಣನ ಮಾತಿಗೆ ಅಸಹ್ಯ ಬಿಡುತ್ತೆ ಆಗ ಜಗದೇಕ ನೀನ್ ತೆಂದನ್ ಅರ್ಜುನ ಹೀಗೆ ಹೇಳ್ತಾನೆ ಕೃಷ್ಣ ಆ ಒಂದು ಕ್ಷಣದಲ್ಲಿ ಹೊಡೆದು ಸಾಯಿಸು ಅಂತ ಹೇಳಿದಾಗ ಮನಸ್ಸಿಗೆ ಒಂದ್ ರೀತಿ ವಿಚಲಿತ ಆದಾಗ ಅರ್ಜುನ ಕೃಷ್ಣನಿಗೆ ಹೇಳುವಂತಹ ಮಾತು ಇನ್ನೂರ ಏಳನೇ ಕಾವ್ಯ ವಿಭಾಗ ಒಂದು ಮುಖ್ಯವಾದಂತಹ ಕಾವ್ಯ ವಿಭಾಗ ಇದು ಭಾವಾರ್ಥಕ್ಕೆ ಕೂಡ ಬರಬಹುದು ಬರುವಂ ಸಾರಥಿ ಇಲ್ಲ ಮೈಗೆ ಮರಿಯಂ ತಾನಿಲ್ಲದಂತೆ ಈಗಳ್ಳಿರಬನ್ ನೋಡಿದರೆ ಮತ್ತಂ ಒಂದನು ಈಸಲುಂ ಕೈಯೇರದು ನರಿಯಂ ಕೂರ್ಮೆಯೇ ಮಿಕ್ಕಿ ಬಂದು ಏನೆಂಬೆ ನಾ ಮರೆದೆ ಮುಂದಿನದೊಂದು ವೈರಮನು ಕೃಷ್ಣ ನೀ ಹೀಗೆ ಹೇಳ್ತಾ ಇದೆಯಲ್ಲ ಗಾಲಿಯನ್ನ ಎತ್ತಬೇಕಾದ್ರೆ ಕರ್ಣನನ್ನ ಕೊಂದು ಹಾಕು ಬಾಣ ಹೂಡಿ ಅಂತ ಆದ್ರೆ ಒಬ್ಬಂಟಿಗನಾಗಿದ್ದಾನೆ ನಿಸ್ಸಹಾಯದಲ್ಲಿ ನಿಂತಿದ್ದಾನೆ ಇಡೀ ವಿಧಿಯೇ ಅವನ ವಿರುದ್ಧವಾಗಿ ನಿಂತ ಹಾಗೆ ನನಗೆ ಕಾಣ್ತಾ ಇದೆ ಅಷ್ಟೇ ಅಲ್ಲದೆ ಅವನ ಶರೀರಕ್ಕೆ ಅಡ್ಡಲಾಗಿದ್ದಂತಹ ಕವಚವು ಕೂಡ ಈಗ ಇಲ್ಲ ಇಂದ್ರ ಕಸಿದುಕೊಂಡಿದ್ದಾನೆ ಅನ್ನೋದು ಇವನಿಗೆ ಗೊತ್ತಿಲ್ಲ ಅರ್ಜುನಗೆ ಬಟ್ ಆ ಕವಚ ಅನ್ನೋದು ಇಲ್ಲ ಆ ಸ್ಥಿತಿಯಲ್ಲಿದ್ದಾನೆ ನೋಡಿದ್ರೆ ಮತ್ತೊಂದನ್ನು ಈಸಲು ಕೈ ಏರದು ಇದನ್ನ ನೋಡ್ತಾ ಇದ್ರೆ ಬಾಣ ಹೂಡೋದಕ್ಕೆ ಕೈ ಕೂಡ ನನಗೆ ಅಲ್ಲಾಡ್ತಿಲ್ಲ ಕೈ ಹೇಳ್ತಿಲ್ಲ ಏಕೆಂದು ಮಾನರಿಯಂ ನನಗೆ ಗೊತ್ತಾಗ್ತಿಲ್ಲ ಏನೆಂದು ಕೂರ್ಮೆಯೇ ಮಿಕ್ಕಿ ಬಂದಪುದು ಅಷ್ಟೇ ಅಲ್ಲ ಅವನ ಮೇಲೆ ಪ್ರೀತಿ ಮಮತೆ ಉಕ್ಕಿ ಹರಿತಾ ಇದೆ ನನಗೆ ಇದರ್ಕೆ ಹೇಗೆ ಇವೆನ್ ಇದಕ್ ನಾನೇನು ಮಾಡ್ಲಿ ಏನೆಂಬೆ ನಾ ಮರದ್ ಮುನ್ನ ವೈರಮನು ಏನೆಂದು ಹೇಳಲಿ ಈ ದ್ವೇಷವೆಲ್ಲ ಬಿಟ್ಟಿದ್ದೀನಿ ಇವನ ವಿರುದ್ಧ ನಾನು ಯುದ್ಧ ಮಾಡಬೇಕು ಅನ್ನೋದನ್ನೇ ನಾನು ಮರ್ತು ಬಿಟ್ಟಿದ್ದೀನಿ ಇಂದಿಂತು ಏ ಕಾರಣ ಭೂದರ ಕೃಷ್ಣ ಇದಕ್ಕೆ ಏನು ಕಾರಣ ಏನಕ್ಕೆ ಈ ರೀತಿ ಆಗ್ತಾ ಇದೆ ನನಗೆ ಇದುವರೆಗೂ ನಿನ್ನ ಮಾತನ್ನ ಕೇಳಿ ಎಲ್ಲವನ್ನ ಮಾಡಿದ್ದೇನೆ ಆದ್ರೆ ಈ ಕ್ಷಣದಲ್ಲಿ ಬಾಣ ಹೂಡು ಅಂತ ಹೇಳಿರುವಂತಹ ಕರುಣನ ಮೇಲೆ ನನಗೆ ಪ್ರೀತಿ ಉಕ್ಕಿ ಹರಿತಾ ಇದೆ ಕರುಣೆ ಬರ್ತಾ ಇದೆ ಇದಕ್ಕೆ ಅಲ್ವಾ ಹೇಳೋದು ನಾವು ಕಣ್ಣರಿಯದಿರ್ ದೊಡೇನ್ ಕರುಳು ಅರಿಯದೆ ಕರುಳಿನ ಸಂಬಂಧ ಈ ಮೂಲಕವಾಗಿ ಕಾಣ್ತಿಲ್ವೇ ಈಗ ಪಂಪ ಬಹಳ ವಿಶಿಷ್ಟವಾಗಿ ಇದನ್ನ ಪೋಣಿಸ್ತಾ ಹೋಗಿರುವಂತದ್ದು ನನ್ನ ಕೈಗಳು ಬಾಣವನ್ನ ಹೂಡೋದಕ್ಕೆ ಒಪ್ಕೊಳ್ತಿಲ್ಲ ನಿಸ್ಸಹಾಯಕನಾಗಿ ನಿಂತಿದ್ದಾನ ಅವನು ಪ್ರೀತಿ ಅವನ ಮೇಲೆ ಉಕ್ಕಿ ಹರಿತಾ ಇದೆ ಅವನು ವೈರಿ ಅವನನ್ನ ಸಹಿಸಬೇಕು ಸಂಹಾರ ಮಾಡಬೇಕು ಇದಕ್ಕೆ ಏನು ಕಾರಣ ಇದಂತೂ ಕಾರಣ ಕಾರಣಂಬುದರ ಕೃಷ್ಣ ಇದಕ್ಕೆ ಏನು ಕಾರಣ ಹೇಳು ಅಂತ ಹೇಳಿ ಕೃಷ್ಣನಿಗೆ ಕೇಳ್ತಾ ಇರುವಂತದ್ದು ಇಲ್ಲಿ ಒಂದು ಅಂಶವನ್ನ ನೀವು ನೆನಪಿಲ್ಲಿ ಇಟ್ಕೊಳ್ಬೇಕು ಮೂಲ ವ್ಯಾಸ ಭಾರತದಲ್ಲಿ ಈ ಪ್ರಕರಣ ಇಲ್ಲ ಬಾಣವನ್ನ ಹೂಡು ಅಂತ ಕೃಷ್ಣ ಯಾವಾಗ ಹೇಳ್ತಾನೆ ಆಗ ಬಾಣವನ್ನ ಅರ್ಜುನ ಹೂಡ್ತಾನೆ ಕರ್ಣ ಸತ್ತು ಹೋಗ್ತಾನೆ ಇದು ಪಂಪನ ಹೊಸದೊಂದು ಕ್ರಿಯೇಟಿವಿಟಿ ಅಂತ ಕರಿಬಹುದು ಅಥವಾ ಪಂಪನಿಗಿಂತ ಮುಂಚೆ ಯಾರಾದರೂ ಪ್ರಯೋಗವನ್ನ ಮಾಡಿರೋದನ್ನ ಪಂಪ ಕಾಪಿ ಮಾಡಿರಬಹುದು ವಿಡಿಯೋ ಬಟ್ ಪಂಪನ ಒಂದು ಬದಲಾವಣೆಯಲ್ಲಿ ಇದು ಕೂಡ ಕಾಣುತ್ತೆ ಇದು ಕುಮಾರ ವ್ಯಾಸನಲ್ಲಿ ಮತ್ತೆ 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 ಜಾಸ್ತಿ ಆಗುತ್ತೆ ಅರ್ಜುನ ಬಿಕ್ಕಿ ಬಿಕ್ಕಿ ಅಳುವಂಥದ್ದು ಕರ್ಣನಿಗೆ ಒಂದು ಅವಕಾಶ ಕೊಡು ಕೃಷ್ಣ ಅಂತ ಹೇಳುವಂಥದ್ದು ಕೃಷ್ಣ ಮನಸ್ಸಿನಲ್ಲಿ ಇನ್ನಿಂದೇನೋ ನೆನ್ಸ್ಕೊಂಡು ನಗ್ತಾನೆ ಪರವಾಗಿಲ್ಲ ಅರ್ಜುನನಿಗೆ ಹೇಗೋ ಗೊತ್ತಾಗ್ತಿದೆಯಲ್ಲ ಅಂತ ಹೇಳಿ ಒಂದು ರೀತಿ ನಗುವಂತದ್ದು ಈ ರೀತಿಯಾದಂತಹ ಪ್ರಕರಣಗಳು ಕುಮಾರ ವ್ಯಾಸನಲ್ಲಿ ಇನ್ನೂ ಕಾಣುತ್ತೆ ಪಂಪನಲ್ಲಿ ಇಷ್ಟು ಮಾತ್ರ ತೋರಿಸಿರುವಂತದ್ದು ಅರ್ಜುನನಿಗೆ ಸ್ವಲ್ಪ ಮಟ್ಟಿಗೆ ಮಮಕಾರ ಬರುವಂತದ್ದು ವಾತ್ಸಲ್ಯ ತೋರಿಸುವಂತದ್ದು ಕರುಣೆ ಬರುವಂತಹ ನಾವಿಲ್ಲಿ ಗಮನಿಸಬಹುದು ಇದನ್ನ ಕೇಳಿಸಿಕೊಂಡಂತಹ ಕೃಷ್ಣ ತನ್ನ ಮನಸ್ಸಿನಲ್ಲಿ ಹೀಗೆ ಅಂದ್ಕೊಳ್ತಾನೆ ಎಂಬುದಮ್ ಅನಿತು ಅರಿಯದಡ ಸೋದರಿಕೆಯ ಅಮಿಕ್ಕು ಬರ್ಕುಮಾಗದೆ ಎಂದು ತನ್ನ ಅಂತರ್ಗತದೊಳಗೆ ಬಗೆದು ಅಸುರಾಂತಕನು ಇಂತೆಂದಂ ಓ ಅರ್ಜುನನಿಗೆ ಇವನ್ ಯಾರು ಅಂತ ಗೊತ್ತಿಲ್ಲದೆ ಈ ರೀತಿಯಾದಂತ ವಿಚಲಿತ ಭಾವವನ್ನ ಉಳ್ಳವನಾಗಿದ್ದಾನೆ ಅಂದ್ರೆ ಕರುಣ ಯಾರು ಅಂತ ಅರ್ಜುನ ಗೊತ್ತಿಲ್ಲ ಆದರೂ ಕೂಡ ಈ ರೀತಿ ಅವನ ಮನಸ್ಸಿನಲ್ಲಿ ಆಗ್ತಾ ಇದೆ ಇನ್ನೇನಾದ್ರೂ ಇವನು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ತಪ್ಪಿದ್ರೆ ಬಹುಶಃ ಬಾಣವನ್ನು ಹುಡೋದೆ ನಿಲ್ಲಿಸ್ಬಿಡ್ತಾನೇನೋ ಅಂತ ಕೃಷ್ಣನ ಮನಸ್ಸಿಗೆ ಬರುತ್ತೆ ಎಂದು ತನ್ನ ಅಂತರ್ಗತದಲ್ಲಿ ಬಗೆದು ಅಸುರಂತಕನ್ ಇಂತೆಂದನ್ ಕೃಷ್ಣ ಮುಂದೆ ಹೀಗೆ ಹೇಳ್ತಾನೆ ಅದು ಇನ್ನೂರ ಎಂಟನೇ ಕಾವ್ಯ ವಿಭಾಗದಲ್ಲಿ ಇದೆ ಗಮನಿಸಿ ನೆಗಳ್ದ ಅಭಿಮನ್ಯುವಂ ಛಲದಿಂದಂ ಮಳಿದು ಇಂದು ನಿಜಾಗ್ರಜಾತನಂ ಸುಗಿವಿನಂ ಎಚ್ಚು ಬೀರದೊಳ್ ಬೀರುವ ಸೂತ ನೀಂ ಆಜಿಗೆ ಸುತೇ ಇರು ಚಕ್ರ ನಿಘಾಂತ ದಿಂ ಇಕ್ಕಿ ಬೀರಂ ಮೂರ್ವಿಗೆ ಪಡಿ ಚಂದಮಾಗೆ ತರಿದು ಒಟ್ಟಿ ಜಯಾಂಗನೆಗೆ ಅಣ್ಮನಾದ ಪೆನ್ ನೆಗಲ್ಡ ಅಭಿಮನ್ಯುವಂ ಛಲದಿಂದಂ ಮಳಿದು ಆ ಅಭಿಮನ್ಯುವನ್ನ ನಿನ್ನ ಮಗನನ್ನ ಸಾಯಿಸದಕ್ಕೆ ಇವನೇ ಕರ್ಣನಾದ ಅವತ್ತು ಇಂದು ನಿಜಾಗ್ರಜಾತನಂ ಸುಗಿವಿನಂ ಹೆಚ್ಚು ಅವನನ್ನ ಹೆದರಿಸಿದ್ದಾನೆ ಧರ್ಮರಾಯ ಹೆದರ್ಕೊಂಡು ಕೂತಿದ್ದಾನೆ ಅಲ್ಲಿ ಬೀರದೊಳೆ ಬೀಗುವ ಸೂತ ಸುತ್ತಂಗೆ ಇತ ಸೂತ ಸುತ್ತ ಇವನು ಕೆಳಜಾತಿಯವನು ಇವನು ಈಗ ಶೌರ್ಯದಲ್ಲಿ ಮೆರೆದಾಡ್ತಾ ಇದ್ದಾನೆ ನೀನು ಇವನು ವಿರುದ್ಧ ಹೋರಾಟ ಮಾಡಕ್ಕಾಗಲ್ವ ನೀನು ಆಗಲಿ ಬಿಡು ನೀನಾಜಿಗೆ ಸೆಡೆದಿರ್ದೇ ಇರು ಏನು ಯುದ್ಧ ಅಂದ್ರೆ ಇರು ಆಯ್ತು ನಿಂತ್ಕೊಂಡ್ಬಿಡು ಆಯ್ತು ಏನು ಮಾಡಕ್ ಹೋಗ್ಬೇಡ ಚಕ್ರ ನಿಘಾತ ನಿಮ್ಮಿಕ್ಕಿ ಬೀರಮ್ಮೂರ್ಬಿಗೆ ಪಡೆ ಚಂದಿಮಾಗೆ ತಳಿದು ಒಟ್ಟಿ ಜಯಾಂಗನೆಗೆ ಅಣ್ಮನಾದ ಪೆನ್ ಆಯ್ತು ನೀನ್ ಏನು ಮಾಡಕ್ ಹೋಗ್ಬೇಡ ನಾನು ಚಕ್ರ ಪ್ರಯೋಗವನ್ನು ಮಾಡ್ತೀನಿ ಕರಡನನ್ನು ಸಾಯಿಸಿ ನಾನೇ ರಾಜಾದಿರಾಜನಾಗಿ ನಾನೇ ಮ ಯುದ್ಧವನ್ನ ಗೆಲ್ತೀನಿ ನೋಡು ಅಂತ ಹೇಳಿ ಅರ್ಜುನನ ಮನ ಪರಿವರ್ತನೆಗೆ ಕೃಷ್ಣ ಮಾಡುವಂತಹ ಒಂದು ತಂತ್ರ ಇದು ನೇರವಾಗಿ ಸಿ ಅರ್ಜುನ ಪರಾಕ್ರಮಿ ಎಲ್ಲ ಸರಿ ಆದ್ರೆ ಈಗ ಅವನು ಮತ್ತೊಂದು ಭಾವನೆಯಲ್ಲಿ ಮುಳುಗಿ ಹೋಗಿದ್ದಾನೆ ಅದು ಕರುಣೆಯ ಭಾವದಲ್ಲಿ ಮುಳುಗಿ ಹೋಗಿದ್ದಾನೆ ಅದನ್ನ ಕನ್ವಿನ್ಸ್ ಮಾಡಬೇಕು ಅನ್ನೋದು ಹೇಗೆ ಅಂತ ಹೇಳಿದ್ರೆ ಒಬ್ಬ ಪರಾಕ್ರಮಿಯನ್ನ ತನ್ನ ಪರಾಕ್ರಮವನ್ನೇ ಪ್ರಶ್ನಿಸುವ ಮುಖಾಂತರವಾಗಿಯೇ ಅವನನ್ನ ಯುದ್ಧ ಮುಖಕ್ಕೆ ತರಬೇಕಾಗತ್ತೆ ಅದು ಕೃಷ್ಣನಿಗೆ ಗೊತ್ತು ಹಾಗಾಗಿ ಅವನೇನ್ ಮಾಡ್ತಾನೆ ಬೇರೆ ಏನು ಎಕ್ಸ್ಪ್ಲೇಷನ್ ಕೊಡಲ್ಲ ಬದಲಿಗೆ ಅವತ್ತು ನಿನ್ನ ಮಗನನ್ನ ಸಾಯಿಸಿದಕ್ಕೆ ಕಾರಣನಾದ ಇವತ್ತು ನಿಮ್ಮ ಅಣ್ಣನನ್ನ ಹೆದರಿಸಿ ಒಂದು ಕಡೆ ಕೂರಿಸಿದ್ದಾನೆ ಇವನಿಗೆ ಹೆದರುಕೊಂಡು ನೀನು ಈಗ ಕೂತಿರೋ ಹಾಗೆ ಅನ್ನಿಸ್ತಾ ಇದೆ ಈತ ಸೂತ ಸೂತ ಇವನು ಇವನಿಗೆ ನೀನೇನು ಭಯ ಪಡ್ತಾ ಇದೀಯಾ ಹೌದಾ ಸರಿ ಬಿಡು ನಿನ್ ಕೈಲಾಗಲ್ವಾ ಬೇಡ ಹೋದ್ರೆ ನಾನೇ ಚಕ್ರರತ್ವವನ್ನು ಪ್ರಯೋಗಿಸಿ ಕರ್ಣನನ್ನ ಸಾಯಿಸಿ ವಿಜಯಲಕ್ಷ್ಮಿಯನ್ನ ನನ್ನ ಪಡೆಗೆ ಸೇರಿಸ್ಕೊಡ್ತೀನಿ ನಾನೇ ಯುದ್ಧ ಗೆದ್ದ ಹಾಗೆ ಆಗುತ್ತೆ ಅಂತ ಹೇಳಿ ಅರ್ಜುನನ ಪೌರುಷದ ಮೇಲೆ ಪ್ರಶ್ನೆ ಮಾಡೋ ಹಾಗೆ ಕೃಷ್ಣ ತಂತ್ರವನ್ನ ಪ್ರಯೋಗಿಸ್ತಾನೆ ಗೊತ್ತು ಈ ರೀತಿ ಮೂದಲಿಸಿದ್ರೆ ಮಾತ್ರ ಅರ್ಜುನ ಮತ್ತೆ ಯುದ್ಧಕ್ಕೆ ನಿಲ್ತಾನೆ ಅನ್ನೋದು ಆ ಒಂದು ತಂತ್ರವನ್ನ ಪ್ರಯೋಗಿಸಿ ಈಗ ಮತ್ತೆ ಅರ್ಜುನನ ಮನ ಪರಿವರ್ತನೆಯನ್ನ ಮಾಡಿ ಆ ಕರುಣೆ ಎನ್ನುವಂತಹ ಹೊಳೆಯಿಂದ ಆಚಿತರಿಸಿ ತರಿಸಿ ಮತ್ತೆ ದಡಕ್ಕೆ ಸೇರಿಸಿ ಯುದ್ಧಕ್ಕೆ ನೀನು ಮುಖ ಮಾಡಬೇಕು ಕರ್ಣನನ್ನ ಸಾಯಿಸುವುದು ಒಂದೇ ಈಗ ನಿನ್ನ ಗುರಿ ಆಗಬೇಕು ಅಂತ ಹೇಳಿ ಈ ರೀತಿಯಾಗಿ ಮಾಡುವಂತದ್ದು ಕೃಷ್ಣನ ಒಂದು ತಂತ್ರಗಾರಿಕೆ ಈ ಮಾತುಕತೆ ಆಗುವ ವೇಳೆಗೆ ಅವನ ಚಕ್ರ ಏನು ಹೂತು ಹೋಗಿರುತ್ತೆ ಕರ್ಣನದ್ದು ಅದು ಸರಿ ಹೋಗುತ್ತೆ ಮತ್ತೆ ಸರಿಯಾಗಿ ನಿಲ್ಲಿಸ್ತಾನೆ ಮತ್ತೆ ರಥವನ್ನ ಏರಿ ಕೂತು ಒಬ್ರಿಗೊಬ್ರು ಬಾಣಗಳ ಪ್ರಯೋಗವನ್ನ ಮತ್ತೆ ಮುಂದುವರೆಸ್ತಾ ಹೋಗ್ತಾರೆ ಆಗ ಇನ್ನೂರ ಹತ್ತನೇ ಕಾವ್ಯ ವಿಭಾಗದಲ್ಲಿ ಒಂದು ಗಮನಿಸಿ ಇದು ನನಗೆ ಪರ್ಸನಲ್ ಫೇವರೇಟ್ ಕೂಡ ಹೌದು ಬಹಳ ಅತ್ಯದ್ಭುತವಾಗಿ ಪಂಪಾಯಲ್ಲಿ ಒಂದು ರೂಪಕವನ್ನ ತಂದಿಟ್ಟಿರುವಂತದ್ದು ಬೆಳಗುವ ಸೊಡರ್ಗಳ ಬೆಳಗು ಅಗ್ಗಳಿಸುವಪ ಪೊಳ್ತೊಳೋಳ್ ತೇಜಂ ಪಜ್ಜಳಿಸೆ ತಳ ತಳಿಸೆ ತೊಳ ತೊಳಗಿದನು ಅಸ್ತಮಯ ಸಮಯದೊಳ್ ದಿನ ಪುತಂ ದೀಪವನ್ನ ನೀವು ಗಮನಿಸಿದ್ದೇ ಆಗಿದ್ರೆ ಎಣ್ಣೆ ಖಾಲಿಯಾದ್ರೂ ಕೂಡ ಕೊನೆಯ ಒಂದೆರಡು ನಿಮಿಷ ಜೋರಾಗಿ ಆ ದೀಪ ಹೊತ್ತಿ ಉರಿಯುತ್ತೆ ಎಣ್ಣೆ ಖಾಲಿ ಆಗಿರಬಹುದು ಆದ್ರೆ ಇನ್ನೇನದು ಆಫ್ ಆಗಬೇಕು ಅಷ್ಟಲ್ಲಿ ಸ್ವಲ್ಪ ಮಟ್ಟಿಗೆ ಜೋರಾಗಿ ಅದು ಉರಿಯುತ್ತೆ ಪ್ರಜ್ವಲಿಸುತ್ತೆ ಹಾಗೆ ಸೂರ್ಯಾಸ್ತ ಆಗಬೇಕಾದ್ರೂ ಗಮನಿಸಿ ಇನ್ನೇನು ಒಂದು ನಿಮಿಷದಲ್ಲಿ ಸೂರ್ಯಾಸ್ತ ಆಗಬೇಕು ಅನ್ನೋ ಇಡೀ ಆಕಾಶದಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳಕು ಬಂದ್ಬಿಟ್ಟಿರುತ್ತೆ ಹೆಚ್ಚು ಪ್ರಜ್ವಲಿತರಾಗಿ ಆಮೇಲೆ ಕತ್ತಲಾಗುವಂಥದ್ದು ದೀಪ ಜೋರಾಗಿ ಒಂದ್ಸಲ ಉರಿದು ಆಮೇಲೆ ಆಫ್ ಆಗುತ್ತೆ ಹಾಗೆ ಬೆಳಗುವ ಸೊಡರ್ಗಳ ಬೆಳಗು ಅಗ್ಗಳಿಸುವ ಬೋಲ್ ಉರಿಯ ದೀಪಗಳು ಕಾಂತಿಯ ಆರು ಹೋಗೋದಕ್ಕಿಂತ ಮುಂಚೆ ಸ್ವಲ್ಪ ಮಟ್ಟಿಗೆ ಜೋರಾಗಿ ಜ್ವಲಿಸುತ್ತಲ್ಲ ಪೋಪ ಪೋಳ್ತೇಜ್ಲಿಸಿ ಸೂರ್ಯ ಪುತ್ ಪುತ್ರನ ಅಂತ್ಯವೂ ಕೂಡ ಹತ್ರ ಬರ್ತಾ ಇದೆ ಹಾಗಾಗಿ ತೇಜಸ್ಸು ಉಕ್ಕಿ ಹರಿತಾ ಇದೆ ತೇಜಂ ಪಜ್ಜಳಿಸೆ ತಳ ತಳಿಸೆ ತೊಳೆತೊಳೆದಿದನು ಅಸ್ತಮಯ ಸಮಯದೊಳ್ಳ ದಿನ ಸುತಂ ಸೂರ್ಯ ಪುತ್ರನಾದಂತಹ ಕರ್ಣನು ಕೂಡ ತೇಜಸ್ಸಿನಲ್ಲಿ ಆ ಗ್ಲೋ ಕಾಣಿಸ್ತಾ ಇದೆ ಯಾಕಂದ್ರೆ ಇನ್ನೇನು ಆತ ಕೂಡ ಅಸ್ತಮಿಸ್ತಾನೆ ಬಹಳ ಸೊಗಸಾಗಿ ಪಂಪ ಇದನ್ನ ಬರೆದಿರುವಂತಹದ್ದು ಒನ್ ಆಫ್ ಮೈ ಫೇವರೇಟ್ ಕೂಡ ಹಾಗಾಗಿಯೇ ಈ ಭಾಗಗಳನ್ನೆಲ್ಲ ನೀವು ಓದ್ದಾಗ ಮಾತ್ರ ನಿಮಗೆ ಇಲ್ಲಿರುವಂತಹ ಸೊಗಸು ಕಾಣತಾ ಹೋಗುತ್ತೆ ಯಾವ್ದು ಮುಖ್ಯ ಯಾವ್ದು ಇಲ್ಲ ಅಂತ ಹುಡುಕ್ತಾ ಹೋದಾಗ ಇಂತಹ ಸೊಗಸಾದಂತಹ ವರ್ಣನೆಗಳು ನಿಮಗೆ ಕಾಣಿಸಲ್ಲ ಇದನ್ನ ನೇರವಾಗಿ ನೀವು ಆನ್ಸರ್ ನಲ್ಲಿ ಯೂಸ್ ಮಾಡಬಹುದು ಪಂಪನ ಕರ್ಣ ಅಂತ ಕೇಳಿದಾಗ ಈಗ ಕೊನೆಯಲ್ಲಿ ಅರ್ಜುನ ಒಂದು ಬಾಣ ಪ್ರಯೋಗವನ್ನ ಮಾಡಬೇಕಾಗತ್ತೆ ಅಂಜಲಿ ಕಾಸ್ತ್ರ ಅನ್ನುವಂತಹ ಒಂದು ಬಾಣವನ್ನ ಅರ್ಜುನ ಪ್ರಯೋಗ ಮಾಡುತ್ತಾನೆ ಮುನ್ನ ಇಂದ್ರಕೀಲ ನಗೇಂದ್ರದೊಳಿ ಪಶುಪತಿಯನ್ನು ಆರಾಧಿಸಿ ಪಾಶುಪತಾಸ್ತ್ರ ಬಡದಂದು ಬಹಳ ಹಿಂದೆ ಅರ್ಜುನ ಈಶ್ವರನನ್ನ ಮೆಚ್ಚಿಸಲಕ್ಕೋಸ್ಕರ ಪಾಶುಪತಾಸ್ತ್ರವನ್ನ ಪಡೆಯುವಂತಹ ದಿನ ಒಂದು ಪ್ರಕರಣ ಆಗಿರುತ್ತೆ ಅದೇನಂದ್ರೆ ಈಶ್ವರ ಪಾರ್ವತಿ ಹತ್ರ ಹೋಗಿ ನೋಡು ಅರ್ಜುನ ಅಂತ ಈತ ನನ್ನನ್ನ ಮೆಚ್ಚಿಸಲಕ್ಕೋಸ್ಕರ ಪಾಶುಪತಾಸ್ತ್ರವನ್ನ ಪಡೆಯಲಿಕ್ಕೋಸ್ಕರ ಈ ರೀತಿಯಾಗಿ ಪಣ ತೊಟ್ಟಿದ್ದಾನೆ ಬಾ ನೋಡು ಅವನ ತಂತ್ರಗಾರಿಕೆ ಅಂತ ಹೇಳಿ ಕರ್ಕೊಂಡು ಹೋಗುವಂತದ್ದು ಅಲ್ಲಿ ಸ್ವತಃ ಶಿವನನ್ನೇ ಸೋಲಿಸ್ತಾನೆ ಅರ್ಜುನ ಅಷ್ಟು ಪರಕ್ರಮೆಯಾಗಿರ್ತಾನೆ ಅರ್ಜುನ ಅದಕ್ಕೆ ಮೆಚ್ಚಿ ಪಾಶುಪತಾಸ್ತ್ರವನ್ನ ಶಿವ ಕೊಟ್ಟಿರ್ತಾನೆ ಇದೇ ಟೈಮ್ ನಲ್ಲಿ ಇಂಪ್ರೆಸ್ ಆಗಿದ್ದಂತಹ ಪಾರ್ವತಿ ಕೂಡ ಅಂಜಲಿಕಾಸ್ತ್ರ ಅನ್ನುವಂತಹ ಒಂದು ಅಸ್ತ್ರವನ್ನ ಬಳುವಳಿಯಾಗಿ ಅರ್ಜುನನಿಗೆ ಕೊಟ್ಟಿರುವಂತದ್ದು ಯಾವ ದಿನ ಪಾಶುಪತಾಸ್ತ್ರವನ್ನ ಅರ್ಜುನನಿಗೆ ಕೊಟ್ಟಿರ್ತಾನೆ ಶಿವ ಅದೇ ದಿನ ಪಾರ್ವತಿ ಕೂಡ ಇವನ ಪರಾಕ್ರಮಕ್ಕೆ ಮೆಚ್ಚಿ ಅಂಜಲಿಕಾಸ್ತ್ರ ಅನ್ನುವಂಥದ್ದನ್ನ ಕೊಟ್ಟಿರುವಂತದ್ದು ಅದನ್ನ ಕರ್ಣನ ಮೇಲೆ ಪ್ರಯೋಗವನ್ನ ಮಾಡ್ತಾನೆ ಈಗ ಅರ್ಜುನ ಗಿರಿಜೆಯ ಮೆಚ್ಚಿ ಕೊಟ್ಟ ನಿಶಿತಾಸ್ತ್ರಮಂ ಅಂಜಲಿ ಕಾಸ್ತ್ರಮಂ ಭಯಂಕರ ತರ ಕೊಂಡು ವಿಧಿ ಹಿಂ ಅಭಿಮಂತ್ರಿಸಿ ಪೂಡೆ ಬಿಲ್ಲುಳ್ ಊರ್ವರೆ ನಡಗಿತ್ತು ಅಜಾಂಡಂ ಒಡೆದಿತ್ತು ನೆಲೆಂಪಿಡಗಿತ್ತು ಸಪ್ತಸಾಗರಂ ಸಪ್ತ ಸಾಗರಂ ಮುಡುಗಿತ್ತು ಪಿರಿದು ಕದನ ತ್ರಿನೇತ್ರನ ಅರ್ಜುನ ಹೂಡಿದಂತಹ ಆ ಅಂಜಲಿ ಕಾಸ್ತ್ರದಿಂದ ಭೂಮಿಗಳು ಅಲಗಾಡಿದವಂತೆ ಸಮುದ್ರಗಳು ಅಲ್ಲೋಲ ಕಲ್ಲೋಲವಾದವಂತೆ ಒಂದಷ್ಟು ವರ್ಣನೆಗಳು ಬಹಳ ಇದು ಈ ಅಂಜಲಿ ಕಾಸ್ತ್ರವನ್ನ ಕೊಟ್ಟಂತಹದು ಪಾರ್ವತಿ ಆ ಸಂದರ್ಭ ಯಾವಾಗ ಅಂದ್ರೆ ಪಾಶುಪತಾಸ್ತ್ರವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಕೊಟ್ಟಂತಹ ಒಂದು ಆಯುಧ ಇದು ಇದೆ ಕರ್ಣನ ಮೇಲೆ ಪ್ರಯೋಗ ಮಾಡುವಂತದ್ದು ಆ ಹೂಡಿದ ಬಾಣ ನೇರವಾಗಿ ಕರ್ಣನ ತಲೆಗೆ ಹೋಗುತ್ತೆ ರುಂಡ ಕತ್ತರಿಸಿ ಹೋಗಿ ಬಿದ್ದು ಹೋಗುತ್ತೆ ಕರ್ಣ ಸತ್ತು ಹೋಗ್ತಾನೆ ಪಾಂಡವರ ಪಾಲಯದಲ್ಲಿ ಹರ್ಷೋದ್ಗಾರ ಕೌರವರೆಲ್ಲ ಈಗ ಬಹಳ ದುಃಖದಲ್ಲಿದ್ದಾರೆ ಇನ್ನೂರ ಹದಿನಾಲ್ಕನೇ ಕಾವ್ಯ ವಿಭಾಗ ನೋಡಿ ಬಹಳ ಮುಖ್ಯವಾದಂಥದ್ದು ಕರ್ಣನ ಅಷ್ಟೂ ಗುಣಗಳನ್ನ ಸಮರೈಸ್ ಮಾಡಿ ಪಂಪ ನಮ್ಗೆ ಕೊಟ್ಟ ಹಾಗೆ ಅದು ಕಾಣುತ್ತೆ ಚಾಗದ ನನ್ನಿಯ ಕಲಿತನದಾಗರಂ ಎನೆ ನೆಗಳ್ದ ಕರ್ಣನ ಒಡಲಿನಿಂದ ಪೋಗಳ್ಕೆ ಅರಿಯದೆ ಸಿರಿ ಕರಮ್ಮಾಗಳ್ ಕರಿಕರ್ಣ ತಾಳ ಸಂಚಳೆಯಾದಳ್ ಚಾಗದ ನನ್ನಿಯ ಕಲಿತನದ ಆಗರ ತ್ಯಾಗ ಸತ್ಯ ಪರಾಕ್ರಮಗಳಿಗೆ ಈ ಕರ್ಣ ಹೆಸರುವಾಸಿ ಎಂತುಂ ಪೋಗಳ್ಕೆ ಅರಿಯದೆ ಸಿರಿ ವಿಜಯಲಕ್ಷ್ಮಿ ಎನ್ನುವಂಥವಳು ಕರ್ಣನ ಅವಸ ಸ್ಥಾನದಲ್ಲಿ ಇನ್ನೆಲ್ಲೂ ನಾನು ಹೋಗೋಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿ ಇದ್ದಂಥವಳು ಅಂದ್ರೆ ಸತತವಾಗಿ ವಿಜಯಗಳ ಸರಮಾಲೆ ಅವನ ಬೆನ್ನೆಯಿಂದ ಇದ್ದಂಥದ್ದು ಆಕೆಗೆ ಆಕೆ ರೆಡಿ ಇಲ್ಲ ಹೋಗೋಕೆ ಆದರೆ ಇವತ್ತು ಕರಣ ಸತ್ತು ಹೋಗಿದ್ದಾನೆ ಕರಮ್ಮಾಗಳ್ ಕರಿಕರ್ಣತಾಳ ಸಂಚಲೆಯಾದಳ್ ಆನೆಯ ಕಿವಿ ಹಿಂದಕ್ಕೆ ಮುಂದಕ್ಕೆ ಬಡಿದುಕೊಳ್ಳ ಹಾಗೆ ಈಗ ವಿಜಯಲಕ್ಷ್ಮಿ ಚಂಚಲೆಯಾಗಿ ಕರ್ಣನನ್ನ ಬಿಟ್ಟು ಹೋಗುವಂತಹ ಪ್ರಸಂಗ ಈಗ ಬಂದಿದೆ ಅಂತ ಹೇಳಿ ಹೇಳುವಂತದ್ದು ಜಾಗದ ನನ್ನಿಯ ಕಲಿತನದಾಗರ ಬಹಳ ಮುಖ್ಯವಾದಂತಹ ಸಾಲು ಇದು ಕೂಡ ಕರ್ಣನ ವರ್ಣನೆಗೆ ನೀವು ಬಳಸ್ಕೊಳ್ಬೇಕಾಗತ್ತೆ ಇನ್ನೂರ ಹದಿನೇಳನೆಯದು ಅತಿ ಮುಖ್ಯವಾದಂಥದ್ದು ಪದೇ 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 ನಾವು ನೀವು ನೋಡುವಂಥದ್ದು ಪರೀಕ್ಷೆಯಲ್ಲಿ ಬರುವಂತದ್ದು ಇದನ್ನ ಬರೆಯಲೇ ವಿಭಾಗ ಇದು ಇನ್ನೂರ ಹದಿನೇಳ ನೆನೆಯದಿರಣ್ಣ ಭಾರತ ಪೆರರ್ ಆರು ಮನ್ ಒಂದೇ ಚಿತ್ತದಿ ನೆನವಡೆ ಕರ್ಣನಂ ನೆನೆಯೇ ಕರ್ಣನೊಳ್ ಆರ್ ದೊರೆ ಕರ್ಣನ ಏರು ಕರ್ಣನ ಕಡುನನ್ನಿ ಕರ್ಣನ ಅಳವು ಅಂಕದ ಕರ್ಣನ ಚಾಗಂ ಎಂದು ಕರ್ಣನ ಪಡೆ ಮಾತಿನೊಳಪು ಕರ್ಣರಸಾಯನ ಭಾರತಂ ನೆನೆಯದಿರಣ್ಣ ಭಾರತದೊಳಿಂ ಪೆರರಾರು ಭಾರತದಲ್ಲಿ ಅಂದ್ರೆ ಮಹಾಭಾರತದಲ್ಲಿ ಯಾರನ್ನಾದ್ರೂ ನೀವು ನೆನ್ಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಕರ್ಣನನ್ನ ಮಾತ್ರ ನೋಡಿ ಪಂಪ ವಿಕ್ರಮಾರ್ಜುನ ವಿಜಯ ಬರಿಬೇಕಾದಾಗ ಅರ್ಜುನನನ್ನ ನೆನ್ಸ್ಕೊಳಿ ಅಂತ ಹೇಳ್ತಿಲ್ಲ ಇಲ್ಲಿ ಭಾರತದಲ್ಲಿ ಮಹಾಭಾರತದಲ್ಲಿ ನೆನೆಸ್ಕೊಳ್ಬೇಕಾಗಿರುವಂಥದ್ದು ಕರ್ಣನನ್ನ ಅಂತ ಹೇಳ್ತಾನೆ ಪಂಪ ಇಲ್ಲಿಗೆ ಅಫಿಷಿಯಲ್ ಆಗಿ ಅವನು ಕರ್ಣನ ಕಡೆ ವಾಲಿಬಿಟ್ಟಿದ್ದಾನೆ ಕವಿಯ ಸೊಗಸು ಕೂಡ ಅದು ಜೊತೆಗೆ ಪ್ರಭುತ್ವ ಮತ್ತು ಪ್ರತಿಭೆ ಎಸ್ಟಾಬ್ಲಿಷ್ಮೆಂಟ್ ವರ್ಸಸ್ ಕ್ರಿಯೇಟಿವಿಟಿ ಅಂತ ಹೇಳಿದಾಗ ಪಂಪನ ಮನಸ್ಸಿರುವಂತದ್ದು ಪ್ರತಿಭೆಯ ಕಡೆಗೆ ಇತ ಕವಿಯಾಗಿದ್ದರಿಂದ ಪ್ರತಿಭೆಯ ಕಡೆ ತಿರುಗ್ತಾನೆ ಕರ್ಣನ ಬಗ್ಗೆ ತನಗಿರುವಂತಹ ಭಾವನೆಗಳನ್ನ ಹೊರತೋರಿಸ್ತಾ ಸಹೃದಯರಲ್ಲೂ ಅಂತಹದ್ದೇ ಭಾವನೆಯನ್ನು ಉಂಟು ಮಾಡಬಹುದಾದಂತಹ ಕೆಲವು ಕಾವ್ಯ ಸಾಲಗಳನ್ನ ರಚಿಸುವಂತಹ ಸಂದರ್ಭ ಇದಾಗಿರುವಂತದ್ದು ಇಲ್ಲೂ ಕೂಡ ಮುಂದುವರೆದು ಒಂದಷ್ಟು ಹೊಗಳಿಕೆಯನ್ನ ಕೊಡ್ತಾ ಹೋಗ್ತಾನೆ ಅದನ್ನ ಗಮನಿಸಿ ಕರ್ಣನೊಳ್ ಆರ ದೊರೆ ಕರ್ಣನಿಗೆ ಯಾರು ಸರಿಸಾಟಿ ಇದ್ದಾರೆ ಯಾರು ಇಲ್ಲ ಕರ್ಣಂಗೆ ಕರ್ಣನೊಬ್ಬನೇ ಸಾಟಿ ಎನ್ನುವ ರೀತಿಯಲ್ಲಿ ಕರ್ಣನ ಏರು ಅಂದ್ರೆ ಕರ್ಣನ ಪರಾಕ್ರಮ ಅಂತ ಕರ್ಣನ ಕಡುನನ್ನಿ ಕಠಿಣವಾದಂತಹ ಸತ್ಯ ಮಾತಿಗೆ ತಪ್ಪಿ ನಡೆಯದೇ ಇರುವಂತಹ ಒಂದು ವ್ಯಕ್ತಿತ್ವ ಕರ್ಣನ ಅಳವು ಕರ್ಣನ ಶಕ್ತಿ ಅಂಕದ ಕರ್ಣನ ಚಾಗಂ ಎಂದು ಕರ್ಣನ ಪಡೆ ಮಾತಿನೊಳ್ಪುದ ಕರ್ಣನ ತ್ಯಾಗ ಇಂತಹ ಇಷ್ಟು ಗುಣಗಳಿಂದ ಆತನ ಶಕ್ತಿ ಪರಾಕ್ರಮ ಸತ್ಯ ತ್ಯಾಗ ಈ ಎಲ್ಲ ಪಡೆ ಮಾತಿನೊಳ್ಪುದು ಕರ್ಣ ರಸಾಯನ ಮಲ್ತೆ ಭಾರತಂ ಈ ಗುಣಗಳಿಂದ ಸೇರಿಯೇ ಆದದ್ದಲ್ಲವೇ ಕರ್ಣ ರಸಾಯನ ಅನ್ನುವಂತಹ ಭಾರತ ಇದು ಶ್ಲೇಷಿ ಎರಡು ಅರ್ಥಗಳನ್ನ ಗಮನಿಸಬಹುದು ಕರ್ಣ ರಸಾಯನ ಅಲ್ತೆ ಭಾರತಂ ಅಂದ್ರೆ ಮಹಾಭಾರತ ಅನ್ನುವಂಥದ್ದು ಕರ್ಣ ರಸಾಯನ ಅಷ್ಟೇ ಅದು ಕರ್ಣನಿಂದಲೇ ಆಗಿರುವಂಥದ್ದು ಇಡೀ ಮಹಾಭಾರತ ಕರ್ಣಿಗೋಸ್ಕರ ಕರ್ಣ ಅನ್ನುವಂಥ ಪಾತ್ರದಿಂದಲೇ ಸೃಷ್ಟಿಯಾಗಿರುವಂಥದ್ದು ಈ ಎಲ್ಲ ಗುಣಗಳಿಂದ ತುಂಬಿ ತುಳುಕ್ತಿದೆ ಈ ಮಹಾಭಾರತ ಅದರಲ್ಲಿ ನಮಗೆ ಕಾಣಿಸುವಂತದ್ದು ಕರ್ಣ ಮಾತ್ರ ಹಾಗಾಗಿ ಇದು ಕರ್ಣ ರಸಾಯಮನ್ ಅಲ್ತೆ ಭಾರತಂ ಇದು ಒಂದು ಅರ್ಥ ಇನ್ನೊಂದು ಅರ್ಥ ಕರ್ಣ ಅಂತ ಹೇಳಿದ್ರೆ ಕಿವಿ ಕರ್ಣ ಕೇಳಿಸಿಕೊಳ್ಳುವಂಥದ್ದು ರಸಾಯನಂ ಅಲ್ತೆ ಕೇಳಿಸಿಕೊಳ್ಳುವುದಕ್ಕೆ ಸೊಗಸನ್ನ ಉಂಟು ಮಾಡುವಂಥದ್ದು ಈ ಮಹಾಭಾರತ ಕರಣ ರಸಾಯನ ಈ ಭಾರತಂ ಕೇಳುವುದಕ್ಕೆ ಸೊಗಸು ಉಂಟು ಮಾಡುವಂತಹ ಸೊಬಗನ್ನ ಕೊಡುವಂತಹ ಕಾವ್ಯ ಈ ಮಹಾಭಾರತ ಶ್ಲೇಷೆ ಬರುವಂತದ್ದು ಎರಡು ಅರ್ಥಗಳಿದೆ ಒಂದು ಕರ್ಣನನ್ನ ಮೇಲಿರಿಸುವಂಥದ್ದು ಮತ್ತೊಂದು ಮಹಾಭಾರತವನ್ನು ಕೂಡ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ಕಾವಿ ವಿಭಾಗ ಬಹಳ ಮುಖ್ಯವಾಗಿ ಇರುವಂತದ್ದು ಕರ್ಣನ ಬಗೆಗೆ ಪ್ರಶ್ನೆ ಬಂದಾಗ ಹಿಂದಿನ ಒಂದು ಪದ್ಯ ಭಾಗವನ್ನ ನಾನು ಹೇಳಿದೆ ಜೊತೆಗೆ ಈ ಒಂದು ಪದ್ಯ ಭಾಗದಲ್ಲಿ ಬರುವಂತಹ ಸಾಲುಗಳನ್ನ ನೀವು ಬರೆಯಲೇಬೇಕು ಇದರ ಮುಖಾಂತರವಾಗಿ ಇನ್ನೂರ ಹದಿನೇಳನೇ ಕಾವ್ಯ ವಿಭಾಗದ ಮುಖಾಂತರವಾಗಿ ಪಂಪ ಎಲ್ಲೂ ಒಂದು ಕಡೆ ಕೊನೆಯಲ್ಲಿ ಕರ್ಣನಿಗೆ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ದಾನೆ ಇದನ್ನ ಚರಮಗೀತಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ ಇದನ್ನ ಎಲಿಜಿ ಅಂತ ಕರೀತಾರೆ ಇ ಇ ಜಿ ವೈ ಎಲಿಜಿ ಅಂದ್ರೆ ಕೊನೆಯಲ್ಲಿ ಒಂದು ಶ್ರದ್ಧಾಂಜಲಿಯನ್ನ ಕೊಡುವಂತದ್ದು ಇಟ್ಸ್ ಅ ಸ್ಯಾಡ್ ಪೋಯಂ ಎಲಿಜಿ ಸ್ಯಾಡ್ ಪೋಯಂ ಕೊನೆಯಲ್ಲಿ ಇದನ್ನ ಅವನ ವರ್ಣನೆಗಳನ್ನ ಹೇಳ್ತಾ 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 ಅವನಿಗೆ ಕೊನೆಯ ಒಂದು ಶ್ರದ್ಧಾಂಜಲಿಯನ್ನ ಅರ್ಪಿಸುವಂತದ್ದು ಬಹಳ ದುಃಖದಿಂದ ಇದು ಎಲ್ಲೋ ಒಂದು ಕಡೆ ತನ್ನ ನಾಯಕನಾದಂತಹ ಅರ್ಜುನನನ್ನೂ ಮೀರಿ ಕರ್ಣ ಬೆಳೆದಿದ್ದಾನೇನೋ ಅನ್ನೋ ರೀತಿಯಲ್ಲಿ ಪಂಪನ ಮನಸ್ಸಿನಲ್ಲಿ ಇರೋದನ್ನ ಕೂಡ ನಾವು ಇಲ್ಲಿ ಗಮನಿಸಬಹುದು ಕೊನೆಯಲ್ಲಿ ಇನ್ನೂರ ಇಪ್ಪತ್ತನೆಯ ಕಾವ್ಯ ಭಾಗ ಇದನ್ನ ಸೂರ್ಯ ಗಮನಿಸಿದ್ದಾನೆ ನೋಡಿದ್ದಾನೆ ಇದೆಲ್ಲಕ್ಕೂ ದೇವಾನು ದೇವತೆಗಳೆಲ್ಲ ಒಂದು ಕಡೆ ಆದರೆ ಸೂರ್ಯ ತನ್ನ ಮಗನನ್ನ ಕಳ್ಕೊಂಡಿದ್ದಾನೆ ಕರ್ಣನನ್ನ ಕಳ್ಕೊಂಡಿದ್ದಾನೆ ಅದನ್ನ ಗಮನಿಸಿ ಪಳೈಗೇನು ಹುಡುಗಿ ರಥಮಂ ಪೆಳವನಂ ಎಸಗಲ್ಕೆ ವೇಳ್ದು ಸುತಶೋಕದ ಪೊಂಪೊಳಿಯೊಳ್ ಮೇಯ್ಯ ಅರಿಯದೆ ನೀರ್ ಇಳಿವಂತೆ ಒಲ್ ಅಪರ ಜಳಗೆ ದಿನಪಂ ಇದು ಕೂಡ ಬಹಳ ಸೊಗಸಾಗಿ ಪಂಪ ಕಟ್ಟಿರುವಂತದ್ದು ತನ್ನ ಸಾರಥಿಯಾದಂತಹ ಅರುಣನನ್ನ ತನ್ನ ಸೂರ್ಯ ಹ್ಮ್ ಬಾ ಅಂದ್ರೆ ಕತ್ತಲಾಗ್ತಿದೆ ಅನ್ನೋದು ಕೂಡ ಆಗ್ತಾ ಇದೆ ಜೊತೆಗೆ ಮಗ ಸತ್ತು ಹೋಗಿದ್ದಾನೆ ಅನ್ನೋದು ಕೂಡ ಆಗ್ತಾ ಇದೆ ಸೂರ್ಯ ಹೊರಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಕರ್ಣ ಸತ್ ಹೋಗಿದ್ದಾನೆ ಬಹಳ ಶೋಕದಿಂದ ಸೂರ್ಯ ಹೊರಡುವಂಥದ್ದು ಅಂದ್ರೆ ಸೂರ್ಯ ಅಸ್ತ ಆಗ್ತಿದೆ ಅನ್ನುವಂಥದ್ದು ಅರುಣನಿಗೆ ಹೇಳುವಂಥದ್ದು ತೆಗೆಯಿ ರಥ ತೆಗಿ ಅಂದ್ರೆ ಕಾರ್ತಗಿ ಹೊರಡಣ ಅಂತಾರಲ್ಲ ಹಾಗೆ ತೆಗಿ ರಥವನ್ನ ಸಜ್ಜುಗೊಳಿಸುವ ಹೊರಡಣ ಅಂತ ಹೇಳಿ ರಥಮಂ ಪೆಳಗುವಂತೆ ಎಸಗ್ಗೆ ಸುತ ಸುತಶೋಕದ ಪೊಂಪುಳೆಯೊಳ್ ಪುತ್ರ ಶೋಕ ಆಗಿದೆ ಈಗ ಆ ದುಃಖದ ಹಿನ್ನೆಲೆಯಲ್ಲಿ ಹೊರಡ್ತಾ ಇರುವಂತದ್ದು ಮೈಯ ಅರಿಯದೆ ನೀರ್ ಇಳಿವಂತೆ ಒಲ್ ಬಹಳ ದುಃಖ ಆದಾಗ ಏನ್ ಮಾಡ್ತೀವಿ ಸುತ್ತಮುತ್ತ ಏನಾದರೂ ಕೆರೆಯುವ ಏನಾದ್ರು ಇದ್ದಾಗ ಹೋಗಿ ಸುಮ್ನೆ ನೀರಿನಲ್ಲಿ ಮುಳುಗ್ ಬಿಡಬೇಕು ಅಂತ ಅನ್ನಿಸ ರೀತಿನಲ್ಲಿ ಸೂರ್ಯನಿಗೆ ಈಗ ಅಂತ ಮೈಯ ಅರಿಯದಲ್ಲಿ ನೀರ್ ಇಳಿಯುವಂತೆ ಒಳ್ ಇಳಿದನ್ ಅಪರ ಜಳಗೆ ದಿನಪಂ ಆ ರೀತಿಯಲ್ಲಿ ಇನ್ನೂ ಬರಲ್ಲ ನಾನು ಮುಳುಗಿ ಹೋಗ್ತೀನಿ ನಾನು ಜೀವನ ನಶ್ವರ ಆಗ್ಬಿಡುತ್ತೆ ಅಂತ ಹೇಳಿ ಬಹಳ ದುಃಖದಿಂದ ನಾವು ಸಮುದ್ರ ತಟದಿಂದ ಅತ್ತ ಬದಿಗೆ ಸೂರ್ಯಾಸ್ತ ಆಗಬೇಕಾದ್ರೆ ನಾವು ನೋಡ್ತಾ ಇದ್ದಾಗ ಹೇಗೆ ಸೂರ್ಯ ಸಮುದ್ರದೊಳಗೆ ಮುಳುಗಿ ಹೋಗ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಭಾಸವಾಗುತ್ತೆ ಆ ರೀತಿಯಾಗಿ ಸೂರ್ಯ ಅಸ್ತಮಿಸ್ತಾನೆ ಪಶ್ಚಿಮದ ದಿಕ್ಕಿನಲ್ಲಿ ಕತ್ತಲು ಆವರಿಸ್ತಾ ಹೋಗುತ್ತೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕರ್ಣ ಸತ್ತು ಹೋಗಿದ್ದಾನೆ ಇನ್ ನಾನು ಇಲ್ಲಿ ಬರಲ್ಲ ಅನ್ನೋ ರೀತಿನಲ್ಲಿ ಸೂರ್ಯ ಅರುಣನ ರಥವನ್ನ ಏರಿ ಪಶ್ಚಿಮದಲ್ಲಿ ಸಮುದ್ರದಲ್ಲಿ ಮುಳುಗುವ ಹಾಗೆ ಮುಳುಗ್ತಾ ಇದ್ದಾನೆ ಎನ್ನುವಂಥದ್ದು ಪಂಪನ ಒಂದು ವರ್ಣನೆ ಈ ಮುಖಾಂತರವಾಗಿ ಕರ್ಣನ ಅಂತ್ಯ ಆಗತ್ತೆ ಅರ್ಜುನ ಕೃಷ್ಣ ಎಲ್ಲರ ಸಂಭ್ರಮದಿಂದ ತಮ್ಮ ತಮ್ಮ ಬಾಳಕ್ಕೆ ಸೇರ್ಕೊಳ್ತಾರೆ ದುರ್ಯೋಧನ ಇವರೆಲ್ಲರೂ ಕೂಡ ದುಃಖ ದುಮ್ಮಾನಗಳಿಂದ ಅವರವರ ಒಂದು ಡೇರೆಗಳಿಗೆ ಸೇರ್ಕೊಳ್ತಾರೆ ಕತ್ತಲ ಆವರಿಸುತ್ತೆ ಹನ್ನೆರಡನೇ ಆಶ್ವಾಸ ಹೀಗೆ ಮುಗಿಯತ್ತೆ ಕರ್ಣನ ಅಂತ್ಯದ ಮುಖಾಂತರವಾಗಿ ಗಮನಿಸಿರುವ ಹಾಗೆ ಮೂರು ಬಹಳ ಮುಖ್ಯವಾದಂತಹ ಪ್ರಕರಣ ಇದೆ ಶಲ್ಯ ಸಾರಥಿಯಾದಂಥದ್ದು ಎರಡನೆಯದು ದುಶಾಸನ ವಧೆಯಾಗುವಂತದ್ದು ಮತ್ತು ಮೂರನೆಯದು ಕರ್ಣ ಸಾವನ್ನಪ್ಪೋದು ಸಾಧ್ಯವಾಗಿರುವಂತಹ ಎಲ್ಲ ಪದ್ಯಗಳನ್ನ ನಾನು ಗುರುತು ಮಾಡಿ ಹೈಲೈಟ್ ಮಾಡಿ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಅಷ್ಟನ್ನ ನೀವು ನೋಡಿಕೊಂಡ್ರು ಸಾಕಾಗುತ್ತೆ ಮುಂದಿನ ಸಂಚಿಕೆಯಿಂದ ಹದಿಮೂರನೇ ಆಶ್ವಾಸ ನಮಸ್ಕಾರ